ಸರ್ ನಮಸ್ತೆ ಸರ್. ಸರ್ ಯಾಕೆ ಸರ್ ಇವಾಗ ರಾತ್ರಿ ನೋಡಿದರೆ ನೀವು ಒಂದು ದಂಡಾಧಿಕಾರಿ ಸರ್, ನಿಮ್ಮ ಮೇಲೆ ನಮಗೆ ಹೆಮ್ಮೆ ಇದೆ. ನಾವು ಹಾಗೆ ಹೋಗ್ತಾ ಇದ್ದೀವಿ, ಇದೆಲ್ಲ ನಿಮ್ಮ ಮನೆ ನೋಡಿ ನಾವು ಇವಾಗ ಬಂದಿದ್ದೀವಿ ಸರ್. ಇವಲ್ಲಿ ಬಂದ ಮೇಲೆ ನೀವು ಲಗೇಜ್ ಎಲ್ಲ ತೊಗೊಂಡು ಈ ಥರ ಟ್ಯಾಕ್ಟರ್ ಗಿಟ್ಟರ್ ಎಲ್ಲ ಕರೆಸಿದ್ದೀರಾ, ಈ ಥರ ಲಗೇಜ್ ತೊಗೊಂಡು ಹೊರಗಡೆ ಕೂತಿದ್ದೀರಾ ಸರ್, ಏನು ಸಮಸ್ಯೆ ಸರ್ ನಿಮಗೆ? ನೋಡಿ, ನನಗೆ ಏನು ಅಂತ ಗೊತ್ತಿಲ್ಲ. ಇದ್ದಕ್ಕಿದ್ದಂಗೆ ಇಲ್ಲಿ ನಮ್ಮ ಸೋಷಿಯಲ್ ವೆಲ್ಫೇರಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಒಂದು ಇನ್ಸ್ಟ್ರಕ್ಷನ್ ಬಂದಿತ್ತು, ಏನು ತಹಸೀಲ್ದಾರ್ ಅವರು ಇಲ್ಲಿ ವಸತಿ ನಿಲಯದಲ್ಲಿ ಏನಾದರೂ ವಸತಿ ಇದು ವಸತಿಗಳನ್ನು ಬಳಸ್ಕೊತ ಇದ್ದಾರಲ್ಲ, ಅವ್ರನ್ನ ಇಮಿಡಿಯೇಟಾಗಿ ಇವತ್ತು ರಾತ್ರಿ ಒಳಗಡೆ ಹೊರಗೆ ತೆಗೆದು ಅವ್ರ ಸಾಮಾನುಗಳನ್ನ ಹೊರಗೆ ತೆಗೆದು ಅದನ್ನು ಬೀಗ ಹಾಕ್ಕೊಳ್ಳೋದಕ್ಕೆ ಇನ್ಸ್ಟ್ರಕ್ಷನ್ ಇದೆ. ಇಲ್ಲಿಯ ಪ್ರಿನ್ಸಿಪಾಲರು ಕೂಡ ನನಗೆ ಫೋನಲ್ಲಿ ಕೂಡ ಅದನ್ನು ಕೇಳಿದ್ದಾರೆ, ಮತ್ತು ಅಲ್ಲಿ ಇರ್ತಕ್ಕಂಥ ಜೆ ಡಿ ಅವರು ಕೂಡ ಅವ್ರಿಗೆ ಟಾರ್ಚರ್ ಮಾಡಿ ಇವತ್ತು ಇಮಿಡಿಯೇಟಾಗಿ ಇವತ್ತು ರಾತ್ರಿ ಎಷ್ಟೇ ಹೊತ್ತಾದರೂ ಚಿಂತೆ ಇಲ್ಲ, ಅದನ್ನು ಅವ್ರ ಸಾಮಾನುಗಳನ್ನೆಲ್ಲ ಹೊರಗೆ ತೆಗೆದು ಮನೆ ಇದು ಬೀಗ ಹಾಕ್ಕೊಳ್ಳಿ ಅಂತಂತ ಹೇಳಿದ್ದು ಇನ್ಸ್ಟ್ರಕ್ಷನ್ ಅವ್ರನ್ನ ಪಾಲನೆ ಮಾಡ್ತಾ ಇದ್ದಾರೆ. ಈಗ ನನಗೆ ಇಲ್ಲಿ ಇರೋದಕ್ಕೆ ಅವರು ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಸರ್, ಇದು ಇವಾಗ ನೀವು ಇದ್ದಿದ್ದೀರಾ, ಇದು ಅವ್ರ ಸ್ವಂತ ಮನೆನಾ ಸರ್, ಇದು ಗೌರ್ಮೆಂಟ್ ಮನೆನಾ ಸರ್? ಸರ್ಕಾರಿ ವಸತಿ ಇಲ್ಲ ಇದು ಸರ್. ಸರ್ಕಾರಿ ವಸತಿ ತರ ಮಾಡೋದು ತಪ್ಪಲ್ಲ ಸರ್, ನಿಮ್ಗೆ ಕೇಳಕ್ಕೆ ರೈಟ್ಸ್ ಇಲ್ವಾ ಸರ್? ಇದೆ, ಯಾಕಂದ್ರೆ ನನಗೆ ಟ್ರಾನ್ಸ್ಫರ್ ಆಗಿದೆ ಅನ್ನೋದು ಒಂದು ಒಂದು ವಿಚಾರ ಬಿಟ್ರೆ ಬೇರೆ ಯಾವುದು ಇಲ್ಲಿ ಇದು ಇಲ್ಲ. ಯಾಕಂದ್ರೆ ಈಗ ಅದು ಸ್ಟಿಲ್ ಇಟ್ ಈಸ್ ಅಂಡರ್ ಸ್ಟಿಲ್ ಇಟ್ ಈಸ್ ಇನ್ ಇದು ಏನೋ ಕೆಟಿನಲ್ಲಿ ಬಾಕಿ ಇದೆ, ಅದು ಪ್ರಕರಣ ಬಾಕಿ ಇದೆ. ಅದು ಆದೇಶ ಆಗೋವರೆಗೂ ನಾನು ಕಾಯಬೇಕಾಗ್ತದೆ. ನಾನು ಐ ಫೈಲ್ಡ್ ದ ಕೇಸ್ ಸರ್. ಈ ಈ ಸಂಬಂಧಪಟ್ಟ ವಿಷಯಕ್ಕೆ ನೀವು ಮೇಲಾಧಿಕಾರಿಗೆ ಯಾರಿಗಾಗೋದ್ರು ತಿಳಿಸಿದಿರಾ? ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಇದು, ಎಲ್ಲರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ, ಇಡೀ ಸರ್ಕಾರಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ ಇದು ಸರ್. ಇವಾಗ ನೀವು ರಾತ್ರಿ ಇವಾಗ 11 ಗಂಟೆ ಆಗ್ಬಿಟ್ಟಿದೆ ಸರ್, ಇವಾಗ 11 ಸ್ವಲ್ಪ ಹತ್ತಾದ್ರೆ 12 ಗಂಟೆ ಸರ್, ಇದು COVID-19 ಸಿಚುವೇಶನ್. ನೋಡಿ, ಇನ್ನೂ ಒಂದು ವಿಪರ್ಯಾಸ ಏನಂತಂದ್ರೆ, ನಾನು ಇಲ್ಲಿ ಖಾಲಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಂಬಂಧಪಟ್ಟ ಜಾಯಿಂಟ್ ಡೈರೆಕ್ಟರ್ಗೆ ನಾನು ಅವರಿಗೆ ಪರ್ಮಿಷನ್ ತಗೊಂಡು ಇವತ್ತು ನಾನು ಮನೆ ಖಾಲಿ ಮಾಡ್ತೀನಿ ಅಂತಂತ ಹೇಳಿದ್ದೆ. ಆಮೇಲೆ ಇಲ್ಲಿ ಇದೇ ರಾಯಭಾಗದಲ್ಲಿ ಇರ್ತಕ್ಕಂತ ಒಂದು ಪ್ರೈವೇಟ್ ಹೌಸ್ ಅಲ್ಲಿ ಕೂಡ ನಾನು ಅದನ್ನ ಮನೆ ಹೋಗಿ ಗೊತ್ತು ಮಾಡಿದ್ದೀವಿ, ಇವತ್ತು ಬೆಳಿಗ್ಗೆನೆ ಗೊತ್ತು ಮಾಡಿದ್ದೀನಿ. ಅದನ್ನೂ ಕೂಡ ಕೊಡಬೇಡಿ ಅಂತಂತ ಹೇಳುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಅಂದರೆ ಎಷ್ಟು ಮಟ್ಟಿಗೆ ಇಲ್ಲಿ ನಮ್ಮ ಮೇಲೆ ಉರಿತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ಸರ್. ಇದು ಯಾರು ಮಾಡಿದ್ದಾರೆ ಅಂತ ತಾವು ಹೇಳ್ತೀರಾ ಸರ್? ಇದಕ್ಕೆ ಮಾಡಕ್ಕೆ ಯಾರಿದ್ದಾರೆ ಹಿಂದ್ಗಡೆ? ನೇರವಾಗಿ ಹೇಳ್ತಾ ಇದ್ದೀನಿ, ಇವತ್ತು ಬೆಳಿಗ್ಗೆಯಿಂದ ಸಂಜೆವರೆಗೂ MLA ಅವರು ಹೇಳಿದ್ದಾರೆ, MLA ಅವರು ಅದನ್ನು MLA ಅವರು JD ಅವ್ರಿಗೆ ಹೇಳಿದ್ದಾರೆ, JD ಅವರು ಪ್ರಿನ್ಸಿಪಾಲ್ ಅವ್ರಿಗೆ ಹೇಳಿದ್ದಾರೆ ಸರ್. MLA ಅಂದ್ರೆ MLA ಹೆಸರು ತಾವು ಹೇಳ್ತೀರಾ ಸರ್? ಯಾರು ಇಲ್ಲಿ ಇರ್ತಕ್ಕಂತ MLA ಅವರು ದುರ್ಯೋಧನ ನೈವಳ್ಳಿ ಅವರು ಅವರೇ ಮಾಡ್ತಾ ಇರೋದು ಸರ್? ಖಂಡಿತವಲ್ಲ, ಒಂದು 100% ಅವ್ರ ಇನ್ಸ್ಟ್ರಕ್ಷನ್ ನಿಂದನೇ ಅವ್ರನ್ನ ನೇರವಾಗಿ ಹೇಳಿದ್ದಾರೆ. ಅವ್ರು ನಮ್ಮ ಫೋನಲ್ಲಿ ಮಾತಾಡುವಾಗ್ಲೂ ಕೂಡ ಅವರು ನಾನು ಅದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ನಾನು ಅವ್ರ ಜೊತೆ ಮಾತಾಡಿದ್ದೀನಿ, ನನ್ನ ಹತ್ರ ಇದೆ, ಐ ಹ್ಯಾವ್ ಅ ರೆಕಾರ್ಡ್. ಅಲ್ಲ ಸರ್, ಇವಾಗ ಎಲ್ಲಿ ಹೊರಡ್ತೀರಾ ಅಂತ, ಇವಾಗ ಎಲ್ಲ ಲಗೇಜ್ ಪ್ಯಾಕ್ ಆಗಿದೆ. ನಾನು ಎಲ್ಲೂ ಹೊರಡೋದಿಲ್ಲ. ನನಗೆಲ್ಲೂ ಈಗ ನಾನು ಗೊತ್ತು ಮಾಡಿರೋ ಮನೆ ಕೂಡ ಇವತ್ತು ನನಗೆ ಸಿಕ್ಕಿಲ್ಲ. ಅವ್ರಿಗೂ ಕೂಡ ಅಲ್ಲಿ ರಾಜಕೀಯ ಮಾಡಿಬಿಟ್ಟು ಅವ್ರಿಗೆ ಮನೆ ಕೊಡಬೇಡಿ ಅಂತ ಅಂತ ಹೇಳಿದ್ದೆ. ಯಾರಿಗೆ ಸರ್ ಮನೆ? ನಿಮಗೆ? ಆ ಓನರ್ಗೇನೆ ಹೇಳಿದ್ದಾರೆ ನಿಮಗೆ ಮನೆ ಕೊಡಬಾರ್ದಂತ. ಮನೆ ನಾವೇನು ಗೊತ್ತು ಮಾಡಿದೀವಲ್ಲ, ಆ ಮನೇನ ಅವ್ರಿಗೆ ಕೊಡಬೇಡಿ, ತಹಸೀಲ್ದಾರ್ ಅವ್ರಿಗೆ ಕೊಡಕ್ ಹೋಗ್ಬೇಡಿ ಅಂತಂತ ಹೇಳಿದ್ದಾರೆ. ಅದನ್ನು ಕೂಡ ಇವಾಗ ಅವರು ಬೀಗ ಹಾಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಈಗ ನಾನೆಲ್ಲಿ ಹೋಗ್ಲಿ, ಹೊರಗಡೆ ಸಾಮಾನು ತೆಗೆದಿದ್ದೀನಿ, ಹೊರಗಡೆ ಇಟ್ಟಿದ್ದೀನಿ. ನೋಡಿ, ಇಲ್ಲೇ ಇದೆಯಲ್ಲ ವೆಹಿಕಲ್ ಎಲ್ಲ ರೆಡಿ ಮಾಡಿದ್ದೀವಿ. ಇವತ್ತು ರಾತ್ರಿನೇ ತೆಗಿಬೇಕು ಅನ್ನೋ ಒಂದು ಒಂದೇ ಕಾರಣಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಹೊರಗೆ ಹೋಗಿ ನಾನು ಸಿದ್ಧವಾಗಿದ್ದೀನಿ ಸರ್. ಇವಾಗ ನೀವು ಇದು ಮೇಲಿನ ಅಧಿಕಾರಿ ಜಿಲ್ಲಾ ಅಧಿಕಾರಿ ಇಷ್ಟಪಡ್ತೀರಾ ಸರ್ ನಿಮ್ಗೆ? ನಾನೇನಿಲ್ಲ, ನನಗೆ ನೋಡಿ, ನಾನು ಈಗ ಆಲ್ರೆಡಿ ನಂದು KIT ನಲ್ಲಿ ಕೇಸ್ ಇದೆ, ಅಲ್ಲಿವರೆಗೂ ಅದು ಇತ್ಯರ್ಥ ಆಗೋವರೆಗೂ ಖಂಡಿತವಾಗ್ಲೂ ನನಗೆ ಇರೋದಕ್ಕೆ ರೈಟ್ಸ್ ಇದೆ ಅಂತ ನಾನು ಭಾವಿಸಿದ್ದೇನೆ, ಇರ್ತೇನೆ. ಅದು ಆದೇಶ ಆಯ್ತು ಅಂದ್ರೆ ನಾನೇಕೆ ಇಲ್ಲಿ ನಾನು ಹೊರಟೋಗ್ತೇನೆ ಸರ್. ಯಾಕಂದ್ರೆ ನೀವು ರಾಯಬಾಗ್ ತಾಲೂಕಿಗೆ ಒಂದು ತಹಸೀಲ್ದಾರ್ ಆಗಿ ಬಂದಿದ್ದೀರಾ, ನಿಮಗಾಗೋ ತರ ಮತ್ತೆ ಯಾರು ಆಗ್ಬಾರ್ದು ಸರ್. ಅದಕ್ಕೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ಮ ಎಲ್ಲ ಅಧಿಕಾರಿಗಳಿಗಂತೂ ಈ ರೀತಿ ಇಂಥ ಕೆಟ್ಟ ಅನುಭವ ಆಗಲೇಬಾರದು. ಯಾಕಂದ್ರೆ ಇದು ತಾಲೂಕಿಗೆ ಸಂಬಂಧಪಟ್ಟ ಆಡಳಿತಾಧಿಕಾರಿ ಹುದ್ದೆ ಇದು. ತಹಸೀಲ್ದಾರ್ ಅಂದ್ರೆ ಮತ್ತೆ ಅದಕ್ಕೆ ಘನತೆ ಗೌರವ, ಅದರದೇ ಆದ ಘನತೆ ಗೌರವ ಇರುತ್ತೆ. ಅಂತ ಅಧಿಕಾರಿಗಳನ್ನ ಈ ರೀತಿ ಫುಟ್ಪಾತ್ ಅಲ್ಲಿ ತಂದು ಬಿಡ್ತಾರೆ ಅಂತಂದ್ರೆ ನಾವ್ ಇನ್ನೇನ್ ಎಲ್ಲಿದೆ, ಯಾರಿಗೇನ್ ಕೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್. ಇವಾಗ ಕೊನೆದಾಗಿ ಏನ್ ಹೇಳ್ತೀರಾ ಸರ್ ನೀವು? ಇವಾಗಂತೂ ಸರ್ ಎಲ್ಲೂ ಹೋಗಕ್ಕಾಗಲ್ಲ ಸರ್. ಈ ಕೊನೆದಾಗಿ ಇದು ವಿಡಿಯೋ ಏನಿದೆ, ಆ ಮೇಲೆ ಅಧಿಕಾರಿಗಳು ಯಾರು ಮಾಡ್ತಿದ್ದಾರೆ ನೋಡಿ, ತಲುಪೋರ್ಗೆಲ್ಲ ನನಗೆ ಇವ್ರಿಗೆ ಬೆಳಿಗ್ಗೆಯಿಂದ ಕೊಟ್ಟಿರ್ತಕ್ಕಂಥ ಟಾರ್ಚರ್ಗಳು ನೋಡಿದ್ರೆ ನಾನು ಖಂಡಿತವಾಗ್ಲೂ ನನಗೆ ಎಲ್ಲಿ ಮನೆ ಅಂತೂ ಸಿಗಲಿಲ್ಲ, ತಪ್ಪಿಸಿದ್ದಾರೆ. ನಾನು ಸಾಯಂಕಾಲ ಶಿಫ್ಟ್ ಆಗಬೇಕಾಗಿತ್ತು, ಯಾಕಂದ್ರೆ 2 ದಿನ ಕಾಲಾವಕಾಶ ತಗೊಂಡಿದ್ದೆ JD ಅವ್ರ ಹತ್ರ. ನನಗೆ ಅದನ್ನ ಮಿಸ್ ಮಾಡಿದ್ದಾರೆ.
ಸೊ ಈಗ ನಾನೇನಂತಂದ್ರೆ ಹೊರಗಡೆ ಇಲ್ಲೇ ಇರ್ತೀನಿ, ನನಗೇನು ಕಳೆಯೋದೇನು ದೊಡ್ಡ ವಿಚಾರ ಏನಲ್ಲ, ನನ್ನ ಸಾಮಾನುಗಳನ್ನ ಇಲ್ಲೇ ಇಟ್ಕೊಂಡ್ಬಿಟ್ಟು ನನ್ನ ಸರಕು ಸರಂಜಾಮಗಳನ್ನ ಇಲ್ಲೇ ಇಟ್ಕೊಂಡು ನಾನು ರಾತ್ರಿ ಇಲ್ಲೇ ಇರ್ತೀನಿ, ಇಲ್ಲಿ ಯಾರು ಇರೋ ಅವಶ್ಯಕತೆ ಇಲ್ಲ, ನಾನು ಇಲ್ಲೇ ಇರೋದಕ್ಕೆ ಸಿದ್ಧ ಇದ್ದೀನಿ. ಅಲ್ಲ ಸರ್, ಬೇರೆಯಾಗಿ ನಿಮಗೆ ಇಷ್ಟೊಂದು ಹರಾಸ್ಮೆಂಟ್ ಅಂದ್ರೆ ಸಾಮಾನ್ಯ ಪ್ರತಿನಿಧಿಗಳು ಏನಾಗ್ಬೋದು? ಅದನ್ನ ಸಾರ್ವಜನಿಕರು ಅದನ್ನ ಪ್ರಶ್ನೆ ಮಾಡಬೇಕು. ಅದನ್ನ ಸಾರ್ವಜನಿಕರು ಯೋಚನೆ ಮಾಡಬೇಕು. ಈಗ ನಾನು ಅದ್ರ ಬಗ್ಗೆ ನನ್ನ ವೈಯಕ್ತಿಕವಾಗಿ ನನ್ನ ನೋವಾಗಿರೋದನ್ನ ನಾನು ಹೇಳ್ಬೋದು ಅಷ್ಟೇ, ನಾನು ಬೇರೆ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಈಗೆಲ್ಲ ನೀವು ಯಾವ ಕಡೆಯಿಂದ ಬಂದ್ರು ನನಗೆ ಗೊತ್ತಿಲ್ಲ, ಬಟ್ ನೀವು ಇಲ್ಲಿ ಒಂದು ಸಿಚುವೇಶನ್ ನೀವು ಫೈಂಡ್ ಔಟ್ ಮಾಡಿದ್ರಿ, ನೀವು ನನಗೆ ಸ್ಪಂದಿಸಿದ್ರಿ, ಅಷ್ಟೇ ಮುಗಿತು ಹೋಯ್ತು. ಇಲ್ಲಿ ಏನ್ ನಡೀತಾ ಇದೆ ನಿಮಗೂ ಗೊತ್ತಿಲ್ಲ, ಯಾಕಂದ್ರೆ ನಾನು ಎಲ್ಲಿ ಹೋಗ್ಲಿ ಅಂತ ನಾನು ಏನ್ ಯೋಚನೆ ಮಾಡ್ಬೇಕು. ಸರ್, ಈಗ ಹಿಂದಿನ ತಹಶೀಲ್ದಾರರು ಚಂದ್ರಕಾಂತ್ ಭಜಂತ್ರಿ ಸರ್ ಇಲ್ಲಿ ಹೊರಗಡೆ ಕುತ್ಕೊಂಡಿದ್ದಾರೆ, ಸೊ ಯಾಕೆ ಇಲ್ಲಿ ಕುತ್ಕೊಂಡಿದ್ದಾರೆ? ಆಮೇಲೆ ಇದೇನು ವಸತಿ ಗೃಹ, ಇದು ಯಾರ್ದು? ಆಮೇಲೆ ನೀವು ಯಾರು? ಅವ್ರನ್ನ ಹೊರಗಡೆ ಹಾಕೋ ಕಾರಣ ಏನು? ಕಿತ್ತರಾಣಿ ಚೆನ್ನಮ್ಮ ವಸತಿ ಶಾಲೆ ಅಂತ ಬ್ಯಾಕ್ವರ್ಡ್ ಗೇಟಲ್ಲಿರುವ ನಾಗರಾಳ್ ಗೇಟ್ ಬರುತ್ತೆ. ಪ್ರೆಸೆಂಟ್ಲಿ ಭಜಂತ್ರಿ ಸರ್ ಅವರು ನಮ್ಮ ಪಾಟ್ಸಲ್ಲಿ ಒಂದು 3 ತಿಂಗಳಿಂದ ಜೆ ಡಿ ಮೇಡಮ್ ಅವರು ಪರ್ಮಿಷನ್ ತೊಗೊಂಡು ಇಲ್ಲಿ COVID-19 ಇದರಲ್ಲಿ ಇದು IBಯಲ್ಲಿ ಪಾಸಿಟಿವ್ ಅಂತ ಅವರು ಅಡುಗೆ ಮಾಡೋರಿಗೊಬ್ಬರಿಗೆ ಸಸ್ಪೆಕ್ಟಸ್ ಆಗಿರೋದ್ರಿಂದ ಅವರು ನಮ್ಮ ಪ್ರಿಮೈಸಲ್ಲಿ ಬಂದು ನಮ್ಮ ಜೆ ಡಿ ಮೇಡಮ್ ಅವ್ರ ಪರ್ಮಿಷನ್ ತೊಗೊಂಡು ಇಲ್ಲಿ ಇದ್ಬಿಟ್ರು. ಆಮೇಲೆ ತಿಂಗ ಮತ್ತೆ ಇವಾಗ ಯಾಕೆ ಅಲ್ಲಿ ಮಾಡಿಸ್ತಾ ಇದ್ರಿ ಅವ್ರನ್ನ? ಹೊರಗಡೆ ಹಾಕಿ ನೀವು ಬೀಗ ಹಾಕಿದಿರಿ, ಯಾಕೆ ಹಾಕಿದಿರಿ ಅಂತ? ಲಾಸ್ಟ್ ವೀಕ್ ಸಾಹೇಬ್ರದನ್ನ ಟ್ರಾನ್ಸ್ಫರ್ ಆಯ್ತು ಅಂತಂದ್ರು, ಅದಕ್ಕೆ ಜೆ ಡಿ ಮೇಡಮ್ ಅವರು ಅಲ್ಲಿಂದ ಪ್ರಿಮೈಸಸನ್ನ ಖಾಲಿ ಮಾಡಿಸ್ಕೊಡಿ ಖಾಲಿ ಮಾಡಿಸ್ಕೊಡಿ ಅಂತೇಳಿ ಹೇಳ್ತಾ ಇದ್ರು. ಸೊ ಅದಕ್ಕಾಗಿ ಸಾಹೇಬ್ರ ಜೊತೆ ಮಾತಾಡಿದೆ. ಆಮೇಲೆ ಅವರು ಸರ್ ತಾವು ಒಂದು ಹುದ್ದೆನಲ್ಲಿ ಇಟ್ಕೊಂಡು ಇವಾಗ ಅವರು ಒಂದು ತಹಸೀಲ್ದಾರ್ ಸ್ಥಾನದಲ್ಲಿ ಇದ್ದವರು, ಇವಾಗ ಟೈಮ್ ನೋಡಿದ್ರೆ 12 ಗಂಟೆ ಆಗ್ಬಿಟ್ಟಿದೆ ಸರ್. ಇವಾಗ ಅವರು ಇವಾಗ ಎಲ್ಲಂತ ಹೋಗ್ಬೇಕು ಸರ್? ಅವರಂತೂ ಇಲ್ಲವರೆಲ್ಲ ಇವಾಗ ಎಲ್ಲ ಕಡೆಯಿಂದ ಟಾರ್ಚರ್ ಮಾಡಿದ್ರೆ ನೀವು ತಿಳಿದವರು, ನಿಮ್ಗೆ ಯಾರ್ಯಾರು ಕಾಲ್ ಮಾಡಿದ್ರು, ನಿಮ್ಗೆ ಏನಂತ ಹೇಳಿದ್ರು ಸರ್, ಅದನ್ನೆಲ್ಲ ತಾವು ಹೇಳ್ಬೋದಾ ಸರ್? ನಿಮ್ಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ನೀವು ನಮ್ಮ ಮುಂದೆ ಹೇಳ್ಕೋಬೋದಾ ಸರ್? ಜೆ ಡಿ ಮೇಡಮ್ ಅವ್ರಿಗೆ ಇದು ಹೇಳಿದ್ರು, ಕೋಡ್ ಅಂತ ಹೇಳಿದ್ರು, ಅವರೇ ಇವಾಗ ಬಿಡ್ ಅಂತ ಹೇಳ್ತಾ ಇದ್ದಾರೆ. ಬಿಡ್ಸಂತ ಅಂದ್ರೆ ಪ್ರಮೈಸಸ್ ಖಾಲಿ ಮಾಡಿಸ್ಕೊಡಿ ಅಂತ ಹೇಳ್ತಾ ಇದ್ರು. ಸೊ ಖಾಲಿ ಮಾಡಿಸಿ ಕೊಡ್ತಾ ಇದ್ವಿ. ಶಾಸಕರು ಏನಾದ್ರು ನಿಮ್ಗೆ ಹೇಳಿದ್ರ ಸರ್? ಇಲ್ಲ ಸರ್, ನೀವು ಏನ್ ಪರವಾಗಿಲ್ಲ, ಏನಿದ್ರೆ ಹೇಳಿದ್ರೆ ಹೇಳ್ಬಹುದು. ಆಮೇಲೆ ಜೆ ಡಿ ಮೇಡಮ್ ಅಂತಿದ್ದೀರಾ ಸರ್, ಆ ಜೆ ಡಿ ಮೇಡಮ್ ಸರ್ ಹೆಸರು ಹೇಳ್ಬೋದಾ ಸರ್? ಎಲ್ಲ ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ, ನಮ್ಗೆ ನಾಲೆಜ್ ಇಲ್ಲ. ಜೆ ಡಿ ಅಂದ್ರೆ ಉಮಾ ಸಾಲಿಗೌಡ್ರು ಸರ್. ಇವಾಗ ಏನ್ ಅರ್ಜೆಂಟ್ ಏನಾದ್ರು ಇದೆಯಾ? ಇದು ಯಾರ ಸ್ವಂತ ಮನೆನಾ ಅಥವಾ ಗೌರ್ಮೆಂಟ್ ಕ್ವಾರ್ಟರ್ಸ್ ಸರ್? ಇದು ಇದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬರುವಂತಹ ಸರ್. ಇವಾಗ ಅವರು ಪೊಸಿಷನ್ ಅಲ್ಲಿ ಇದ್ದಾಗ ಆತರ ಸರ್, ಇವಾಗ ಅವರು ಪೊಸಿಷನ್ ಇಲ್ಲ ಈ ತರ ಹೊರಗೆ ಹಾಕೋದು ಸರ್, ಇದು ತಪ್ಪಲ್ಲ ಸರ್? ಇದಕ್ಕೆ ಏನ್ ಹೇಳ್ತೀರಾ ಸರ್? ನಿಮ್ ಮೇಲಧಿಕಾರಿಗಳಿಗೆ ಸರ್, ಮೇಲಿನವರು ಹೇಳ್ದಂಗೆ ನನ್ಗೆ ಅಷ್ಟೇ ಮಾಡಿದ್ದೀನಿ ಸರ್, ಕೆಲಸ ಮಾಡಿದ್ದೀನಿ, ಮಾಡ್ತಾ ಇದ್ದೀನಿ. ಪ್ರೆಸೆಂಟ್ಲಿ ಇವಾಗೂ ಕೂಡ ಮೇಡಮ್ ಅವ್ರ ಜೊತೆ ಮಾತಾಡಿದೆ, ಮತ್ತೆ ಅವ್ರ ಮೇಡಮ್ ಅವರು ಇವತ್ತೊಂದು ಸೈರಿ ಅಂತಲೂ ಕೂಡ ಅವ್ರಿಗೆ ಸಾಹೇಬರಿಗೂ ಕೂಡ ಫೋನಲ್ಲಿ ಹೇಳಿದರು. ನನ್ನ ಮೊಬೈಲಲ್ಲೇ ಮಾತಾಡಿದಾಗ ಭಾಳಷ್ಟು ಒತ್ತಾಯ ಇತ್ತು, ಈಗೂ ಕೂಡ ಈರಂತನೂ ಸಾಹೇಬರಿಗೂ ಕೂಡ ಹೇಳಿದರು. ಹಂಗಲ್ಲ ಸರ್, ಈಗ ಸಾಮಾನೆಲ್ಲ ಹೊರಗಡೆ ಇಟ್ಟಿದ್ದೀರಿ, ಮಟೀರಿಯಲ್ ಎಲ್ಲ ಗಾಡಿ ಫೀಲ್ ಆಗಿದೆ, ಬೇಕಾದ್ರೆ ನೀವು ನೋಡ್ಬೋದು ಇಲ್ಲಿ ಎಲ್ಲ ಮಟೀರಿಯಲ್ ಹೊರಗಡೆನೆ ಹಾಕಿದ್ದಾರೆ. ಸೊ ಇಷ್ಟೆಲ್ಲ ಮಾಡಿಸಿ ಇವಾಗ ನೀವು ಇರ್ಬೋದು ಮಾಡ್ಬೋದು ಅಂತ ಹೇಳಿದ್ರು ಸಾಹೇಬ್ರು. ಶಿಫ್ಟ್ ಆಗ್ತಾ ಇದ್ರು, ಇವಾಗ ಸಡನ್ ಸೀರಿಯದ ರೂಮ್ ಫೇ ಏನೋ ಸಮಸ್ಯೆ ಆಗಿದೆ ಅಂತಂದ್ರು. ಮತ್ತೆ ನಿಮ್ಗೆ ಶಾಸಕರು ಏನೋ ಕಾಲ್ ಮಾಡಿದ್ರು ಅಂತ ಹೇಳ್ಪಟ್ರಿ, ಅದು ನಾವು ಕೇಳಿದ್ವಿ. ನಮ್ಮ ತಹಶೀಲ್ದಾರ್ ಸಾಹೇಬ್ರು ಹೇಳಿದ್ರು ಶಾಸಕರಿಂದ ನಿಮ್ಗೆ ಕಾಲ್ ಬಂದಿತ್ತು ಅಂತ. ಏನಕ್ಕೆ ಬಂದಿತ್ತು ಅಂತ ಸರ್? ಇವಾಗ ದಯವಿಟ್ಟು ನಿಮ್ಮ ಮೊಬೈಲ್ನಲ್ಲಿ ಸ್ವಲ್ಪ ತೆಗೆದು ಟೈಮ್ ಎಷ್ಟಾಗಿದೆ ಅಂತ ಹೇಳ್ತೀರಾ ಸರ್? ದಯವಿಟ್ಟು ಟೈಮ್ ಎಷ್ಟಾಗಿದೆ ಸರ್ ಮೊಬೈಲಲ್ಲಿ ತೋರಿಸಿ ಸರ್, ಟೈಮ್ ಎಷ್ಟಾಗಿದೆ ಸರ್ ಮೊಬೈಲ್ ಸರ್? ಸರ್ ಇವಾಗ 11:15 ಇವಾಗ ಒಂದು ದಂಡಾಧಿಕಾರಿಯನ್ನ ಈ ತರ ಹರಾಸ್ಮೆಂಟ್ ಮಾಡಿ ಹೊರಗೆ ಹಾಕಿ ಹಾಕಿದ್ರೆ ಸರ್ ಅವ್ರು ಎಲ್ಲಿ ಹೋಗ್ಬೇಕು ಸರ್? ಬ್ಲಾಕ್ ಮಾಡಿ ಸರ್ ಏನ್ ಹೇಳ್ತೀರಾ ಸರ್? ಟೈಮ್ ಎಷ್ಟಾಗಿದೆ ಅಷ್ಟು ಮಾತಾಡ್ಬೇಡಿ ಸರ್, ಇದು ಯಾರಿಗೂ ತೊಂದರೆ ಇಲ್ಲ ಸರ್. ಇದು ನಾವು ಏನಕ್ಕೆ ಮಾಡ್ತಿದ್ದೀವಿ ಅಂದ್ರೆ ಮೇಲಧಿಕಾರಿ ಗೊತ್ತಾಗಬೇಕು ಸರ್, ಮುಂದೆ ರಾಯಬಾಗ್ ತಾಲೂಕಿಗೆ ಯಾರಾದರೂ ಬರಬೇಕಾದ್ರೆ ಸ್ವಾಗತಿಸಿ ಬರಬೇಕು, ಸ್ವಾಗತ ಮಾಡ್ಬೇಕು. ಏಕಂದ್ರೆ ರಾಯಬಾಗ್ ತಾಲೂಕು ಅಂತ ಹೆದರಿ ಯಾರು ಹಿಂದೆ ಸರಿಬಾರ್ದು. ಸೊ ಅದಕ್ಕೋಸ್ಕರ ಮಾಡ್ತಿದ್ವಿ ಸರ್. ಇದು ನಿಮಗೇನಲ್ಲ, ಇಲ್ಲಿ ಏನ್ ನಡೀತಾ ಇದೆ ನಮಗೆ ಸತ್ಯ ಘಟನೆ ಬೇಕಿತ್ತು ಸರ್, ಅದಕ್ಕೋಸ್ಕರ ವಿಡಿಯೋ ಮಾಡಿದ್ವಿ ಸರ್. ಧನ್ಯವಾದಗಳು ಸರ್. ನೀವು ಏನು ಪ್ರಾಬ್ಲಮ್ ಆಗುತ್ತೆ ಅದನ್ನು ಆನ್ಸರ್ ಮಾಡಿಬಿಟ್ರಿ ಸರ್. ಸರ್ ನಮಸ್ತೆ ಸರ್. ಸರ್ ಯಾಕೆ ಸರ್ ಇವಾಗ ರಾತ್ರಿ ನೋಡಿದ್ರೆ, ನೀವು ಒಂದು ದಂಡಾಧಿಕಾರಿ ಸರ್, ನಿಮ್ಮ ಮೇಲೆ ನಮಗೆ ಹೆಮ್ಮೆ ಇದೆ, ನಾವು ಹಾಗೆ ಹೋಗ್ತಾ ಇದ್ದೀವಿ, ಇದೆಲ್ಲ ನಿಮ್ಮ ಮನೆ ನೋಡಿ ನಾವು ಇವಾಗ ಬಂದಿದ್ದೀವಿ ಸರ್. ಇವಾಗ ಬಂದ ಮೇಲೆ ನೀವು ಲಗೇಜ್ ಎಲ್ಲ ತೊಗೊಂಡು ಈ ಥರ ಟ್ಯಾಕ್ಟರ್ ಗಿಟ್ಟರ್ ಎಲ್ಲ ಕರೆಸಿದ್ದೀರಾ, ಈ ಥರ ಲಗೇಜ್ ತೊಗೊಂಡು ಹೊರಗಡೆ ಕೂತಿದ್ದೀರಾ ಸರ್, ಏನು ಸಮಸ್ಯೆ ಸರ್ ನಿಮಗೆ?
ನೋಡಿ ನನಗೆ ಏನು ಅಂತ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಇಲ್ಲಿ ನಮ್ಮ ಸೋಷಿಯಲ್ ವೆಲ್ಫೇರಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಒಂದು ಇನ್ಸ್ಟ್ರಕ್ಷನ್ ಬಂದಿತ್ತು, ಏನು ತಹಸೀಲ್ದಾರ್ ಅವರು ಇಲ್ಲಿ ವಸತಿ ನಿಲಯದಲ್ಲಿ ಏನಾದರೂ ವಸತಿ ಇದು ವಸತಿಗಳನ್ನು ಬಳಸ್ಕೊತಾ ಇದ್ದಾರಲ್ಲ ಅವ್ರನ್ನ ಇಮಿಡಿಯೇಟಾಗಿ ಇವತ್ತು ರಾತ್ರಿ ಒಳಗಡೆ ಹೊರಗೆ ತೆಗೆದು ಅವ್ರ ಸಾಮಾನುಗಳನ್ನ ಹೊರಗೆ ತೆಗೆದು ಅದನ್ನು ಬೀಗ ಹಾಕ್ಕೊಳ್ಳೋದಕ್ಕೆ ಇನ್ಸ್ಟ್ರಕ್ಷನ್ ಇದೆ. ಇಲ್ಲಿಯ ಪ್ರಿನ್ಸಿಪಾಲರು ಕೂಡ ನನಗೆ ಫೋನಲ್ಲಿ ಕೂಡ ಅದನ್ನು ಕೇಳಿದ್ದಾರೆ, ಮತ್ತು ಅಲ್ಲಿ ಇರ್ತಕ್ಕಂಥ ಜೆ ಡಿ ಅವರು ಕೂಡ ಅವ್ರಿಗೆ ಟಾರ್ಚರ್ ಮಾಡಿ ಇವತ್ತು ಇಮಿಡಿಯೇಟಾಗಿ ಇವತ್ತು ರಾತ್ರಿ ಎಷ್ಟೇ ಹೊತ್ತಾದರೂ ಚಿಂತೆ ಇಲ್ಲ ಅದನ್ನು ಅವ್ರ ಸಾಮಾನುಗಳನ್ನೆಲ್ಲ ಹೊರಗೆ ತೆಗೆದು ಮನೆ ಇದು ಬೀಗ ಹಾಕ್ಕೊಳ್ಳಿ ಅಂತಂತ ಹೇಳಿದ್ದು ಇನ್ಸ್ಟ್ರಕ್ಷನ್ ಅವ್ರನ್ನ ಪಾಲನೆ ಮಾಡ್ತಾ ಇದ್ದಾರೆ. ಈಗ ನನಗೆ ಇಲ್ಲಿ ಇರೋದಕ್ಕೆ ಅವರು ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಸರ್, ಇದು ಇವಾಗ ನೀವು ಇದ್ದಿದ್ದೀರಾ, ಇದು ಅವ್ರ ಸ್ವಂತ ಮನೆನಾ ಸರ್, ಇದು ಗೌರ್ಮೆಂಟ್ ಮನೆನಾ ಸರ್? ಸರ್ಕಾರಿ ವಸತಿ ಇಲ್ಲ ಇದು ಸರ್. ಸರ್ಕಾರಿ ವಸತಿ ತರ ಮಾಡೋದು ತಪ್ಪಲ್ಲ ಸರ್, ನಿಮ್ಗೆ ಕೇಳಕ್ಕೆ ರೈಟ್ಸ್ ಇಲ್ವಾ ಸರ್? ಇದೆ, ಯಾಕಂದ್ರೆ ನನಗೆ ಟ್ರಾನ್ಸ್ಫರ್ ಆಗಿದೆ ಅನ್ನೋದು ಒಂದು ಒಂದು ವಿಚಾರ ಬಿಟ್ರೆ ಬೇರೆ ಯಾವುದು ಇಲ್ಲಿ ಇದಿಲ್ಲ. ಯಾಕಂದ್ರೆ ಈಗ ಅದು ಸ್ಟಿಲ್ ಇಟ್ ಈಸ್ ಅಂಡರ್ ಸ್ಟಿಲ್ ಇಟ್ ಈಸ್ ಇನ್ ಇದು ಏನೋ ಕೇಟಿನಲ್ಲಿ ಬಾಕಿ ಇದೆ, ಅದು ಪ್ರಕರಣ ಬಾಕಿ ಇದೆ. ಅದು ಆದೇಶ ಆಗೋವರೆಗೂ ನಾನು ಕಾಯಬೇಕಾಗ್ತದೆ. ನಾನು ಐ ಫೈಲ್ ದ ಕೇಸ್ ಸರ್. ಈ ಈ ಸಂಬಂಧಪಟ್ಟ ವಿಷಯಕ್ಕೆ ನೀವು ಮೇಲಾಧಿಕಾರಿಗೆ ಯಾರಿಗಾಗೋದ್ರು ತಿಳಿಸಿದ್ದೀರಾ? ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಇದು, ಎಲ್ಲರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ, ಇಡೀ ಸರ್ಕಾರಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ ಇದು ಸರ್. ಇವಾಗ ನೀವು ರಾತ್ರಿ ಇವಾಗ 11 ಗಂಟೆ ಆಗ್ಬಿಟ್ಟಿದೆ ಸರ್, ಇವಾಗ 11 ಸ್ವಲ್ಪ ಹತ್ತಾದ್ರೆ 12 ಗಂಟೆ ಸರ್, ಇದು COVID-19 ಸಿಚುವೇಶನ್. ಇನ್ನೂ ಒಂದು ವಿಪರ್ಯಾಸ ಏನಂತಂದ್ರೆ, ನಾನು ಇಲ್ಲಿ ಖಾಲಿ ಮಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಂಬಂಧಪಟ್ಟ ಜಾಯಿಂಟ್ ಡೈರೆಕ್ಟರ್ಗೆ ನಾನು ಅವರಿಗೆ ಪರ್ಮಿಷನ್ ತಗೊಂಡು ಇವತ್ತು ನಾನು ಮನೆ ಖಾಲಿ ಮಾಡ್ತೀನಿ ಅಂತಂತ ಹೇಳಿದ್ದೆ. ಆಮೇಲೆ ಇಲ್ಲಿ ಇದೇ ರಾಯಭಾಗದಲ್ಲಿ ಇರ್ತಕ್ಕಂಥ ಒಂದು ಪ್ರೈವೇಟ್ ಹೌಸ್ ಅಲ್ಲಿ ಕೂಡ ನಾನು ಅದನ್ನ ಮನೆ ಹೋಗಿ ಗೊತ್ತು ಮಾಡಿದ್ದೀವಿ, ಅದು ಬೆಳಿಗ್ಗೆನೆ ಗೊತ್ತು ಮಾಡಿದ್ದೀನಿ. ಅದನ್ನು ಕೂಡ ಕೊಡಬೇಡಿ ಅಂತಂತ ಹೇಳುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಅಂದ್ರೆ ಎಷ್ಟು ಮಟ್ಟಿಗೆ ಇಲ್ಲಿ ನಮ್ಮ ಮೇಲೆ ಉರಿತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ಸರ್. ಇದು ಯಾರು ಮಾಡಿದಾರೆ ಅಂತ ತಾವು ಹೇಳ್ತೀರಾ ಸರ್? ಇದಕ್ಕೆ ಮಾಡಕ್ಕೆ ಯಾರು ಇದ್ದಾರೆ ಹಿಂದ್ಗಡೆ? ನೇರವಾಗಿ ಹೇಳ್ತಾ ಇದ್ದೀನಿ, ಇವತ್ತು ಬೆಳಿಗ್ಗೆಯಿಂದ ಸಂಜೆವರೆಗೂ MLA ಅವರು ಹೇಳಿದ್ದಾರೆ, MLA ಅವರು ಅದನ್ನ MLA ಅವರು ಜೆ ಡಿ ಅವ್ರಿಗೆ ಹೇಳಿದ್ದಾರೆ, ಜೆ ಡಿ ಅವರು ಪ್ರಿನ್ಸಿಪಾಲ್ ಅವ್ರಿಗೆ ಹೇಳಿದ್ದಾರೆ ಸರ್. MLA ಅಂದ್ರೆ MLA ಹೆಸರು ತಾವು ಹೇಳ್ತೀರಾ ಸರ್? ಯಾರು ಇಲ್ಲಿ ಇರ್ತಕ್ಕಂತ MLA ಅವರು ದುರ್ಯೋಧನ ನೈವಳ್ಳಿ ಅವರು ಅವರೇ ಮಾಡ್ತಾರೆ ಸರ್? ಖಂಡಿತವಲ್ಲ, ಒಂದು 100% ಅವ್ರ ಇನ್ಸ್ಟ್ರಕ್ಷನ್ ನಿಂದನೆ ಅವ್ರನ್ನ ನೇರವಾಗಿನೇ ಹೇಳಿದ್ದಾರೆ. ಅವ್ರು ನಮ್ಮ ಫೋನಲ್ಲಿ ಮಾತಾಡುವಾಗಲೂ ಕೂಡ ಅವರು ನಾನು ಅದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ನಾನು ಅವ್ರ ಜೊತೆ ಮಾತಾಡಿದ್ದೀನಿ, ನನ್ನ ಹತ್ರ ಇದೆ ಐ ಹ್ಯಾವ್ ಅ ರೆಕಾರ್ಡ್. ಅಲ್ಲ ಸರ್, ಇವಾಗ ಎಲ್ಲಿ ಹೊರಡ್ತೀರಾ ಅಂತ, ಇವಾಗ ಎಲ್ಲ ಲಗೇಜ್ ಪ್ಯಾಕ್ ಆಗಿದೆ. ನಾನು ಎಲ್ಲೂ ಹೊರಡೋದಿಲ್ಲ. ನನಗೆಲ್ಲೂ ಈಗ ನಾನು ಗೊತ್ತು ಮಾಡಿರೋ ಮನೆ ಕೂಡ ಇವತ್ತು ನನಗೆ ಸಿಕ್ಕಿಲ್ಲ. ಅವ್ರಿಗೂ ಕೂಡ ಅಲ್ಲಿ ರಾಜಕೀಯ ಮಾಡಿಬಿಟ್ಟು ಅವ್ರಿಗೆ ಮನೆ ಕೊಡಬೇಡಿ ಅಂತ ಅಂತ ಹೇಳಿದ್ದಾರೆ. ಯಾರಿಗೆ ಸರ್ ಮನೆ? ನಿಮಗೆ ಆ ಓನರ್ಗೇನೆ ಹೇಳಿದ್ದಾರೆ ನಿಮಗೆ ಮನೆ ಕೊಡಬಾರ್ದಂತ. ಮನೆ ನಾವೇನು ಗೊತ್ತು ಮಾಡಿದೀವಲ್ಲ, ಆ ಮನೇನ ಅವ್ರಿಗೆ ಕೊಡಬೇಡಿ, ತಹಸೀಲ್ದಾರ್ ಅವ್ರಿಗೆ ಕೊಡಕ್ ಹೋಗ್ಬೇಡಿ ಅಂತಂತ ಹೇಳಿದ್ದಾರೆ. ಅದನ್ನು ಕೂಡ ಇವಾಗ ಅವರು ಬೀಗ ಹಾಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಈಗ ನಾನೆಲ್ಲ ಹೋಗ್ಲಿ, ಹೊರಗಡೆ ಸಾಮಾನು ತೆಗೆದಿದ್ದೀನಿ, ಹೊರಗಡೆ ಇಟ್ಟಿದ್ದೀನಿ, ನೋಡಿ ಇಲ್ಲೇ ಇದೆಯಲ್ಲ, ವೆಹಿಕಲ್ ಎಲ್ಲ ರೆಡಿ ಮಾಡಿದ್ದೀವಿ. ಇವತ್ತು ರಾತ್ರಿನೇ ತೆಗಿಬೇಕು ಅನ್ನೋ ಒಂದು ಒಂದೇ ಕಾರಣಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ, ನಾನು ಹೊರಗೆ ಹೋಗಕ್ಕೆ ನಾನು ಸಿದ್ಧವಾಗಿದ್ದೀನಿ ಸರ್. ಇವಾಗ ನೀವು ಇದು ಮೇಲಿನ ಅಧಿಕಾರಿ ಜಿಲ್ಲಾ ಅಧಿಕಾರಿ ಇಷ್ಟಪಡ್ತೀರಾ ಸರ್? ನಿಮ್ಗೆ ನನಗೆ ನೋಡಿ, ನಾನು ಈಗ ಆಲ್ರೆಡಿ ನಂದು KIT ಕೇಸ್ ಇದೆ, ಅಲ್ಲಿವರೆಗೂ ಅದು ಇತ್ಯರ್ಥ ಆಗೋವರೆಗೂ ಖಂಡಿತವಾಗ್ಲೂ ನನಗೆ ಇರೋದಕ್ಕೆ ರೈಟ್ಸ್ ಇದೆ ಅಂತ ನಾನು ಭಾವಿಸಿದ್ದೇನೆ, ಇರ್ತೇನೆ. ಅದು ಆದೇಶ ಆಯ್ತು ಅಂದ್ರೆ ನಾನು ಯಾಕೆ ಇಲ್ಲಿ ನಾನು ಹೊರಟೋಗ್ತೇನೆ ಸರ್. ಯಾಕಂದ್ರೆ ನೀವು ರಾಯಬಾಗ್ ತಾಲೂಕಿಗೆ ಒಂದು ತಹಸೀಲ್ದಾರ್ ಆಗಿ ಬಂದಿದ್ದೀರಾ, ನಿಮಗಾಗೋ ತರ ಮತ್ತೆ ಯಾರಿಗೂ ಆಗ್ಬಾರ್ದು ಸರ್. ಅದಕ್ಕೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ನಿಮ್ಮ ಎಲ್ಲ ಅಧಿಕಾರಿಗಳಿಗಂತೂ ಈ ರೀತಿ ಇಂಥ ಕೆಟ್ಟ ಅನುಭವ ಆಗಲೇಬಾರದು, ಯಾಕಂದ್ರೆ ಇದು ತಾಲೂಕಿಗೆ ಸಂಬಂಧಪಟ್ಟ ಆಡಳಿತಾಧಿಕಾರಿ ಹುದ್ದೆ ಇದು. ತಹಸೀಲ್ದಾರ್ ಅಂದ್ರೆ ಮತ್ತೆ ಅದಕ್ಕೆ ಘನತೆ ಗೌರವ, ಅದರದೇ ಆದ ಘನತೆ ಗೌರವ ಇರುತ್ತೆ. ಅಂತ ಅಧಿಕಾರಿಗಳನ್ನ ಈ ರೀತಿ ಫುಟ್ಪಾತ್ ಅಲ್ಲಿ ತಂದು ಬಿಡ್ತಾರೆ ಅಂತಂದ್ರೆ ನಾವ್ ಇನ್ನೇನ್ ಎಲ್ಲಿದೆ, ಯಾರಿಗೇನ್ ಕೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್. ಇವಾಗ ಕೊನೆದಾಗಿ ಏನ್ ಹೇಳ್ತೀರಾ ಸರ್ ನೀವು? ಇವಾಗಂತೂ ಸರ್ ಎಲ್ಲೂ ಹೋಗಕ್ಕಾಗಲ್ಲ ಸರ್. ಈ ಕೊನೆದಾಗಿ ಇದು ವಿಡಿಯೋ ಏನಿದೆ, ಆ ಮೇಲ ಅಧಿಕಾರಿಗಳು ಯಾರು ಮಾಡ್ತಿದ್ದಾರೆ ನೋಡಿ, ತಲುಪೋರ್ಗೆಲ್ಲ ನನಗೆ ಇವ್ರಿಗೆ ಬೆಳಿಗ್ಗೆಯಿಂದ ಕೊಟ್ಟಿರ್ತಕ್ಕಂಥ ಟಾರ್ಚರ್ಗಳು ನೋಡಿದ್ರೆ ನಾನು ಖಂಡಿತವಾಗ್ಲು ನನಗೆ ಎಲ್ಲಿ ಮನೆ ಅಂತೂ ಸಿಗಲಿಲ್ಲ, ತಪ್ಪಿಸಿದ್ದಾರೆ. ನಾನು ಸಾಯಂಕಾಲ ಶಿಫ್ಟ್ ಆಗಬೇಕಾಗಿತ್ತು, ಯಾಕಂದ್ರೆ 2 ದಿನ ಕಾಲಾವಕಾಶ ತಗೊಂಡಿದ್ದೆ ಜೆ ಡಿ ಅವ್ರ ಹತ್ರ, ನನಗೆ ಅದನ್ನ ಮಿಸ್ ಮಾಡಿದ್ದಾರೆ. ಸೊ ಈಗ ನಾನೇನಂತಂದ್ರೆ ಹೊರಗಡೆ ಇಲ್ಲೇ ಇರ್ತೀನಿ, ನನಗೇನು ಕಳೆಯೋದೇನು ದೊಡ್ಡ ವಿಚಾರ ಏನಲ್ಲ. ನನ್ನ ಸಾಮಾನುಗಳನ್ನ ಇಲ್ಲೇ ಇಟ್ಕೊಂಡ್ಬಿಟ್ಟು, ನನ್ನ ಸರಕು ಸರಂಜಾಮಗಳನ್ನ ಇಲ್ಲೇ ಇಟ್ಕೊಂಡು ನಾನು ರಾತ್ರಿ ಇಲ್ಲೇ ಇರ್ತೀನಿ, ಇಲ್ಲಿ ಯಾರು ಇರೋ ಅವಶ್ಯಕತೆ ಇಲ್ಲ, ನಾನು ಇಲ್ಲಿರೋದಕ್ಕೆ ಸಿದ್ಧ ಇದ್ದೀನಿ. ಅಲ್ಲ ಸರ್, ಸರಿಯಾಗಿ ನಿಮಗೆ ಇಷ್ಟೊಂದು ಹರಾಸ್ಮೆಂಟ್ ಅಂದ್ರೆ ಸಾಮಾನ್ಯ ಪ್ರತಿನಿಧಿಗಳು ಏನಾಗ್ಬೋದು? ಅದನ್ನ ಸಾರ್ವಜನಿಕರು ಅದನ್ನ ಪ್ರಶ್ನೆ ಮಾಡಬೇಕು, ಅದನ್ನ ಸಾರ್ವಜನಿಕರು ಯೋಚನೆ ಮಾಡಬೇಕು.
ಈಗ ನಾನು ಅದ್ರ ಬಗ್ಗೆ ನನ್ನ ವೈಯಕ್ತಿಕವಾಗಿ ನನ್ನ ನೋವಾಗಿರೋದನ್ನ ನಾನು ಹೇಳ್ಬೋದು ಅಷ್ಟೇ, ನಾನು ಬೇರೆ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಈಗೆಲ್ಲ ನೀವು ಯಾವ ಕಡೆಯಿಂದ ಬಂದ್ರೆ ನನಗೆ ಗೊತ್ತಿಲ್ಲ, ಬಟ್ ನೀವು ಇಲ್ಲಿ ಒಂದು ಸಿಚುವೇಶನ್ ನೀವು ಫೈಂಡ್ ಔಟ್ ಮಾಡಿದ್ರಿ, ನೀವು ನನಗೆ ಸ್ಪಂದಿಸಿದ್ರಿ, ಅಷ್ಟೇ ಮುಗಿತು ಹೋಯ್ತು. ಇಲ್ಲಿ ಏನ್ ನಡೀತಾ ಇದೆ ನಿಮಗೂ ಗೊತ್ತಿಲ್ಲ, ಯಾಕಂದ್ರೆ ನಾನು ಎಲ್ಲಿ ಹೋಗ್ಲಿ ಅಂತ ನಾನು ಏನ್ ಯೋಚನೆ ಮಾಡ್ಬೇಕು. ಸರ್, ಈಗ ಹಿಂದಿನ ತಹಶೀಲ್ದಾರರು ಚಂದ್ರಕಾಂತ್ ಭಜಂತ್ರಿ ಸರ್ ಇಲ್ಲಿ ಹೊರಗಡೆ ಕುತ್ಕೊಂಡಿದ್ದಾರೆ, ಸೊ ಯಾಕೆ ಇಲ್ಲಿ ಕುತ್ಕೊಂಡಿದ್ದಾರೆ? ಆಮೇಲೆ ಇದೇನು ವಸತಿ ಗೃಹ, ಇದು ಯಾರ್ದು? ಆಮೇಲೆ ನೀವು ಯಾರು? ಅವ್ರನ್ನ ಹೊರಗಡೆ ಹಾಕೋ ಕಾರಣ ಏನು? ಕಿತ್ತರಾಣಿ ಚೆನ್ನಮ್ಮ ವಸತಿ ಶಾಲೆ ಅಂತ ಬ್ಯಾಕ್ವರ್ಡ್ ಗೇಟಲ್ಲಿರೋ ನಾಗರಾಳ್ ಗೇಟ್ ಬರುತ್ತೆ. ಪ್ರೆಸೆಂಟ್ಲಿ ಭಜಂತ್ರಿ ಸರ್ ಅವರು ನಮ್ಮ ಪಾಟ್ಸಲ್ಲಿ ಒಂದು 3 ತಿಂಗಳಿಂದ ಜೆ ಡಿ ಮೇಡಮ್ ಅವರು ಪರ್ಮಿಷನ್ ತೊಗೊಂಡು ಇಲ್ಲಿ COVID-19 ಇದರಲ್ಲಿ ಇದು IB ಪಾಸಿಟಿವ್ ಒಬ್ರಿಗೆ ಪಾಸಿಟಿವ್ ಅಂತ ಅವರು ಅಡುಗೆ ಮಾಡೋರಿಗೊಬ್ರಿಗೆ ಸಸ್ಪೆಕ್ಟಸ್ ಆಗಿರೋದ್ರಿಂದ ಅವರು ನಮ್ಮ ಪ್ರಿಮೈಸಲ್ಲಿ ಬಂದು ನಮ್ಮ ಜೆ ಡಿ ಮೇಡಮ್ ಅವ್ರ ಪರ್ಮಿಷನ್ ತೊಗೊಂಡು ಇಲ್ಲಿ ಇದ್ಬಿಟ್ರು. ಆಮೇಲೆ ತಿಕ್ಕ ಅವರು ಮತ್ತೆ ಇವಾಗ ಯಾಕೆ ಅಲ್ಲಿ ಮಾಡಿಸ್ತಾ ಇದ್ರಿ ಅವ್ರನ್ನ? ಹೊರಗಡೆ ಹಾಕಿ ನೀವು ಬೀಗ ಹಾಕಿದ್ರಿ, ಯಾಕೆ ಹಾಕಿದ್ರಿ ಅಂತ? ಲಾಸ್ಟ್ ವೀಕ್ ಸಾಹೇಬ್ರದನ್ನ ಟ್ರಾನ್ಸ್ಫರ್ ಆಯ್ತು ಅಂತಂದ್ರು. ಅದಕ್ಕೆ ಜೆ ಡಿ ಮೇಡಮ್ ಅವರು ಅಲ್ಲಿಂದ ಅವ್ರ ಪ್ರಿಮೈಸಸನ್ನು ಖಾಲಿ ಮಾಡಿಸ್ಕೊಡಿ, ಖಾಲಿ ಮಾಡಿಸ್ಕೊಡಿ ಅಂತೇಳಿ ಹೇಳ್ತಾ ಇದ್ರು. ಸೊ ಅದಕ್ಕಾಗಿ ಸಾಹೇಬ್ರ ಜೊತೆನೂ ಮಾತಾಡಿದೆ. ಆಮೇಲೆ ಅವರು ಸರ್ ತಾವು ಒಂದು ಹುದ್ದೆನಲ್ಲಿ ಇಟ್ಕೊಂಡು ಇವಾಗ ಅವರು ಒಂದು ತಹಸೀಲ್ದಾರ್ ಸ್ಥಾನದಲ್ಲಿ ಇದ್ದವರು, ಇವಾಗ ಟೈಮ್ ನೋಡಿದ್ರೆ 12 ಗಂಟೆ ಆಗಿಬಿಟ್ಟಿದೆ ಸರ್. ಇವಾಗ ಅವರು ಇವಾಗ ಎಲ್ಲಂತ ಹೋಗ್ಬೇಕು ಸರ್? ಅವರಂತೂ ಇಲ್ಲಿಯವರೆಲ್ಲ ಇವಾಗ ಎಲ್ಲ ಕಡೆಯಿಂದ ಟಾರ್ಚರ್ ಮಾಡಿದ್ರೆ ನೀವು ತಿಳಿದವರು, ನಿಮ್ಗೆ ಯಾರ್ಯಾರು ಕಾಲ್ ಮಾಡಿದ್ರು, ನಿಮ್ಗೆ ಏನಂತ ಹೇಳಿದ್ರು ಸರ್, ಅದನ್ನೆಲ್ಲ ತಾವು ಹೇಳ್ಬೋದಾ ಸರ್? ನಿಮ್ಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ನೀವು ನಮ್ಮ ಮುಂದೆ ಹೇಳ್ಕೋಬೋದಾ ಸರ್? ಜೆ ಡಿ ಮೇಡಮ್ ಅವ್ರಿಗೆ ಇದು ಹೇಳಿದ್ರು, ಕೋಡ್ ಅಂತ ಹೇಳಿದ್ರು, ಅವರೇ ಇವಾಗ ಬಿಡ್ ಅಂತ ಹೇಳ್ತಾ ಇದ್ದಾರೆ. ಬಿಡ್ಸಂತ ಅಂದ್ರೆ ಪ್ರಮೈಸಸ್ ಖಾಲಿ ಮಾಡಿಸ್ಕೊಡಿ ಅಂತ ಹೇಳ್ತಾ ಇದ್ರು. ಸೊ ಖಾಲಿ ಮಾಡಿಸ್ಕೊಡ್ತಾ ಇದ್ವಿ. ಶಾಸಕರು ಏನಾದ್ರು ನಿಮ್ಗೆ ಹೇಳಿದ್ರಾ? ಸರ್ ಇಲ್ಲ ಸರ್, ನೀವು ಏನು ಪರವಾಗಿಲ್ಲ, ಏನಿದ್ರೆ ಹೇಳಿದ್ರೆ ಹೇಳ್ಬೋದು. ಆಮೇಲೆ ಜೆ ಡಿ ಮೇಡಮ್ ಅಂತಿದ್ದೀರಾ ಸರ್, ಆ ಜೆ ಡಿ ಮೇಡಮ್ ಸರ್ ಹೆಸರು ಹೇಳ್ಬೋದಾ ಸರ್? ಎಲ್ಲ ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ, ನಮ್ಗೆ ನಾಲೆಜ್ ಇಲ್ಲ. ಜೆ ಡಿ ಅಂದ್ರೆ ಉಮಾಸಾಲಿಗೌಡ್ರು ಸರ್. ಇವಾಗ ಏನ್ ಅರ್ಜೆಂಟ್ ಏನಾದ್ರು ಇದೆಯಾ? ಇದು ಯಾರು ಸ್ವಂತ ಮನೆನಾ ಅಥವಾ ಗೌರ್ಮೆಂಟ್ ಕ್ವಾರ್ಟರ್ಸ್ ಸರ್? ಇದು ಇದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬರುವಂತಹ ಸರ್. ಇವಾಗ ಅವರು ಪೊಸಿಷನ್ ಅಲ್ಲಿ ಇದ್ದಾಗ ಆ ತರ ಸರ್, ಇವಾಗ ಅವರು ಪೊಸಿಷನ್ ಇಲ್ಲ ಈ ತರ ಹೊರಗೆ ಹಾಕೋದು ಸರ್, ಇದು ತಪ್ಪಲ್ಲ ಸರ್? ಇದಕ್ಕೆ ಏನ್ ಹೇಳ್ತೀರಾ ಸರ್? ನಿಮ್ ಮೇಲಧಿಕಾರಿಗಳಿಗೆ ಸರ್, ಮೇಲಿನವರು ಹೇಳ್ದಂಗೆ ನನ್ಗೆ ಅಷ್ಟೇ ಮಾಡಿದ್ದೀನಿ ಸರ್, ಕೆಲಸ ಮಾಡಿದ್ದೀನಿ, ಮಾಡ್ತಾ ಇದ್ದೀನಿ. ಪ್ರೆಸೆಂಟ್ಲಿ ಇವಾಗೂ ಕೂಡ ಮೇಡಮ್ ಅವ್ರ ಜೊತೆ ಮಾತಾಡಿದೆ, ಮತ್ತೆ ಅವ್ರ ಮೇಡಮ್ ಅವರು ಇವತ್ತೊಂದು ಸಹಿರಿ ಅಂತಲೂ ಕೂಡ ಅವ್ರಿಗೆ ಸಾಹೇಬರಿಗೂ ಕೂಡ ಫೋನಲ್ಲಿ ಹೇಳಿದರು. ನನ್ನ ಮೊಬೈಲಲ್ಲೇ ಮಾತಾಡಿದಾಗ ಭಾಳಷ್ಟು ಒತ್ತ ಇತ್ತು, ಇವು ಕೂಡ ಇರಂತನೂ ಸಾಹೇಬ್ರಿಗೂ ಕೂಡ ಹೇಳಿದ್ರು. ಹಂಗಲ್ಲ ಸರ್, ಈಗ ಸಾಮಾನು ಎಲ್ಲ ಹೊರಗಡೆ ಇಟ್ಟಿದ್ದೀರಿ, ಮಟೀರಿಯಲ್ ಎಲ್ಲ ಗಾಡಿ ಫೀಲ್ ಆಗಿದೆ, ಬೇಕಾದ್ರೆ ನೀವು ನೋಡ್ಬೋದು ಇಲ್ಲಿ ಎಲ್ಲ ಮಟೀರಿಯಲ್ ಹೊರಗಡೆನೆ ಹಾಕಿದ್ದಾರೆ. ಸೊ ಇಷ್ಟೆಲ್ಲ ಮಾಡಿಸಿ ಇವಾಗ ನೀವು ಇರ್ಬೋದು ಮಾಡ್ಬೋದು ಅಂತ ಹೇಳಿದ್ರು ಸಾಹೇಬ್ರು. ಶಿಫ್ಟ್ ಆಗ್ತಾ ಇದ್ರು, ಇವಾಗ ಸಡನ್ ಸೀರಿಯದ ರೂಮ್ ಏನೋ ಸಮಸ್ಯೆ ಆಗಿದೆ ಅಂತಂದ್ರು. ಮತ್ತೆ ನಿಮ್ಗೆ ಶಾಸಕರು ಏನೋ ಕಾಲ್ ಮಾಡಿದ್ರು ಅಂತ ಹೇಳ್ಪಟ್ರಿ, ಅದು ನಾವು ಕೇಳಿದ್ವಿ. ನಮ್ಮ ತಹಶೀಲ್ದಾರ್ ಸಾಹೇಬ್ರು ಹೇಳಿದ್ರು ಶಾಸಕರಿಂದ ನಿಮ್ ಕಾಲ್ ಬಂದಿತ್ತು ಅಂತ. ಏನಕ್ಕೆ ಬಂದಿತ್ತು ಅಂತ ಇಲ್ಲ ಸರ್. ಇವಾಗ ದಯವಿಟ್ಟು ನಿಮ್ಮ ಮೊಬೈಲ್ನಲ್ಲಿ ಸ್ವಲ್ಪ ತೆಗೆದು ಟೈಮ್ ಎಷ್ಟಾಗಿದೆ ಅಂತ ಹೇಳ್ತೀರಾ ಸರ್? ದಯವಿಟ್ಟು ಟೈಮ್ ಎಷ್ಟಾಗಿದೆ ಸರ್ ಮೊಬೈಲ್ ತೋರಿಸಿ ಸರ್, ಟೈಮ್ ಎಷ್ಟಾಗಿದೆ ಸರ್ ಮೊಬೈಲ್? ಸರ್ ಸರ್ ಇವಾಗ 11:15 ಇವಾಗ ಒಂದು ದಂಡಾಧಿಕಾರಿಯನ್ನ ಈ ತರ ಹರಾಶ್ಮೆಂಟ್ ಮಾಡಿ ಹೊರಗೆ ಹಾಕಿ ಹಾಕಿದ್ರೆ ಸರ್ ಅವ್ರು ಎಲ್ಲಿ ಹೋಗ್ಬೇಕು ಸರ್? ಸರ್ ಏನ್ ಹೇಳ್ತೀರಾ ಸರ್, ಟೈಮ್ ಎಷ್ಟಾಗಿದೆ? ಅಷ್ಟು ಮಾತಾಡಬೇಡಿ ಸರ್, ಇದು ಯಾರಿಗೂ ತೊಂದರೆ ಇಲ್ಲ ಸರ್. ಇದು ನಾವು ಏನಕ್ಕೆ ಮಾಡ್ತಿದ್ದೀವಿ ಅಂದ್ರೆ ಮೇಲಧಿಕಾರಿ ಗೊತ್ತಾಗಬೇಕು ಸರ್, ಮುಂದೆ ರಾಯಬಾಗ್ ತಾಲೂಕಿಗೆ ಯಾರಾದ್ರೂ ಬರಬೇಕಾದ್ರೆ ಸ್ವಾಗತಿಸಿ ಬರಬೇಕು, ಸ್ವಾಗತ್ ಯಾಕಂದ್ರೆ ರಾಯಬಾಗ್ ತಾಲೂಕು ಅಂತ ಹೆದರಿ ಯಾರು ಹಿಂದೆ ಸರಿಬಾರ್ದು. ಸೊ ಅದಕ್ಕೋಸ್ಕರ ಮಾಡ್ತಿದ್ವಿ ಸರ್. ಇದು ನಿಮಗೇನಲ್ಲ, ಇಲ್ಲಿ ಏನ್ ನಡೀತಾ ಇದೆ ನಮಗೆ ಸತ್ಯ ಘಟನೆ ಬೇಕಿತ್ತು ಸರ್, ಅದಕ್ಕೋಸ್ಕರ ವಿಡಿಯೋ ಮಾಡಿದ್ವಿ ಸರ್. ಧನ್ಯವಾದಗಳು ಸರ್. ನೀವು ಏನ್ ಪ್ರಾಬ್ಲಮ್ ಆಗುತ್ತೆ ಅದನ್ನು ಆನ್ಸರ್ ಮಾಡ್ಬಿಟ್ರಿ ಸರ್. ಸರ್ ನಮಸ್ತೆ ಸರ್. ಸರ್ ಯಾಕೆ ಸರ್ ಇವಾಗ ರಾತ್ರಿ ನೋಡಿದ್ರೆ, ನೀವು ಒಂದು ದಂಡಾಧಿಕಾರಿ ಸರ್, ನಿಮ್ಮ ಮೇಲೆ ನಮಗೆ ಹೆಮ್ಮೆ ಇದೆ, ನಾವು ಹಾಗೆ ಹೋಗ್ತಾ ಇದ್ದೀವಿ, ಇದೆಲ್ಲ ನಿಮ್ಮ ಮನೆ ನೋಡಿ ನಾವು ಇವಾಗ ಬಂದಿದ್ದೀವಿ ಸರ್. ಇವಾಗ ಬಂದ ಮೇಲೆ ನೀವು ಲಗೇಜ್ ಎಲ್ಲ ತೊಗೊಂಡು ಈ ಥರ ಟ್ಯಾಕ್ಟರ್ ಗಿಕ್ಟರ್ ಎಲ್ಲ ಕರೆಸಿದ್ದೀರಾ, ಈ ಥರ ಲಗೇಜ್ ತೊಗೊಂಡು ಹೊರಗಡೆ ಕೂತಿದ್ದೀರಾ ಸರ್, ಏನು ಸಮಸ್ಯೆ ಸರ್ ನಿಮಗೆ? ನೋಡಿ, ನನಗೆ ಏನು ಅಂತ ಗೊತ್ತಿಲ್ಲ. ಇದ್ದಕ್ಕಿದ್ದಂಗೆ ಇಲ್ಲಿ ನಮ್ಮ ಸೋಷಿಯಲ್ ವೆಲ್ಫೇರಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಒಂದು ಇನ್ಸ್ಟ್ರಕ್ಷನ್ ಬಂದಿತ್ತು, ಏನು ತಹಶೀಲ್ದಾರ್ ಅವರು ಇಲ್ಲಿ ವಸತಿ ನಿಲಯದಲ್ಲಿ ಏನಾದರೂ ವಸತಿ ಇದು ವಸತಿ ಗೃಹನ ಬಳಸ್ಕೊತಾ ಇದ್ದಾರಲ್ಲ, ಅವ್ರನ್ನ ಇಮಿಡಿಯೇಟ್ ಆಗಿ ಇವತ್ತು ರಾತ್ರಿ ಒಳಗಡೆ
ಹೊರಗೆ ತೆಗೆದು ಅವ್ರ ಸಾಮಾನುಗಳನ್ನ ಹೊರಗೆ ತೆಗೆದು ಅದನ್ನು ಬೀಗ ಹಾಕೊಳ್ಳೋದಕ್ಕೆ ಇನ್ಸ್ಟ್ರಕ್ಷನ್ ಇದೆ. ಇಲ್ಲಿಯ ಪ್ರಿನ್ಸಿಪಾಲರು ಕೂಡ ನನಗೆ ಫೋನಲ್ಲಿ ಕೂಡ ಅದನ್ನು ಕೇಳಿದ್ದಾರೆ, ಮತ್ತು ಅಲ್ಲಿ ಇರ್ತಕ್ಕಂಥ ಜೆ ಡಿ ಅವರು ಕೂಡ ಅವ್ರಿಗೆ ಟಾರ್ಚರ್ ಮಾಡಿ ಇವತ್ತು ಇಮಿಡಿಯೇಟಾಗಿ ಇವತ್ತು ರಾತ್ರಿ ಎಷ್ಟೇ ಹೊತ್ತಾದರೂ ಚಿಂತೆ ಇಲ್ಲ ಅದನ್ನು ಅವ್ರ ಸಾಮಾನುಗಳನ್ನೆಲ್ಲ ಹೊರಗೆ ತೆಗೆದು ಮನೆ ಇದು ಬೀಗ ಹಾಕ್ಕೊಳ್ಳಿ ಅಂತಂತ ಹೇಳಿದ್ದು ಇನ್ಸ್ಟ್ರಕ್ಷನ್ ಅವರನ್ನು ಪಾಲನೆ ಮಾಡ್ತಾ ಇದ್ದಾರೆ. ಈಗ ನನಗೆ ಇಲ್ಲಿ ಇರೋದಕ್ಕೆ ಅವರು ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಸರ್, ಇದು ಇವಾಗ ನೀವು ಇದ್ದಿದ್ದೀರಾ, ಇದು ಅವ್ರ ಸ್ವಂತ ಮನೆನಾ ಸರ್, ಇದು ಗೌರ್ಮೆಂಟ್ ಮನೆನಾ ಸರ್? ಸರ್ಕಾರಿ ವಸತಿನಿಲ್ಲ ಇದು ಸರ್. ಸರ್ಕಾರಿ ವಸತಿ ತರ ಮಾಡೋದು ತಪ್ಪಲ್ಲ ಸರ್, ನಿಮ್ಗೆ ಕೇಳಕ್ಕೆ ರೈಟ್ಸ್ ಇಲ್ವಾ ಸರ್? ಯಾಕಂದ್ರೆ ನನಗೆ ಟ್ರಾನ್ಸ್ಫರ್ ಆಗಿದೆ ಅನ್ನೋದು ಒಂದು ಒಂದು ವಿಚಾರ ಬಿಟ್ರೆ ಬೇರೆ ಯಾವುದು ಇಲ್ಲಿ ಇದು ಇಲ್ಲ. ಯಾಕಂದ್ರೆ ಈಗ ಅದು ಸ್ಟಿಲ್ ಇಟ್ ಈಸ್ ಅಂಡರ್ ಸ್ಟಿಲ್ ಇಟ್ ಈಸ್ ಇನ್ ಇದು ಏನೋ ಕೆಟಿನಲ್ಲಿ ಬಾಕಿ ಇದೆ, ಅದು ಪ್ರಕರಣ ಬಾಕಿ ಇದೆ. ಅದು ಆದೇಶ ಆಗೋವರೆಗೂ ನಾನು ಕಾಯಬೇಕಾಗ್ತದೆ. ನಾನು ಐ ಫೈಲ್ ದ ಕೇಸ್ ಸರ್. ಈ ಈ ಸಂಬಂಧಪಟ್ಟ ವಿಷಯಕ್ಕೆ ನಿಮ್ಮ ಮೇಲಧಿಕಾರಿಗೆ ಯಾರಿಗಾಗದ್ರು ತಿಳಿಸಿದಿರಾ? ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಇದು, ಎಲ್ಲರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ, ಇಡೀ ಸರ್ಕಾರಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ ಇದೆ ಸರ್. ಇವಾಗ ನೀವು ರಾತ್ರಿ ಇವಾಗ 11 ಗಂಟೆ ಆಗ್ಬಿಟ್ಟಿದೆ ಸರ್, ಇವಾಗ 11 ಸ್ವಲ್ಪ ಹೊತ್ತಾದ್ರೆ 12 ಗಂಟೆ ಸರ್, ಇದು COVID-19 ಸಿಚುಯೇಷನ್. ಇನ್ನೂ ಒಂದು ವಿಪರ್ಯಾಸ ಏನಂತಂದ್ರೆ, ನಾನು ಇಲ್ಲಿ ಖಾಲಿ ಮಾಡೋದಕ್ಕೆ ಅಂತೇಳ್ಬಿಟ್ಟು ಇಲ್ಲಿ ಸಂಬಂಧಪಟ್ಟ ಜಾಯಿಂಟ್ ಡೈರೆಕ್ಟರ್ಗೆ ನಾನು ಅವ್ರಿಗೆ ಪರ್ಮಿಷನ್ ತಗೊಂಡು ಇವತ್ತು ನಾನು ಮನೆ ಖಾಲಿ ಮಾಡ್ತೀನಿ ಅಂತಂತ ಹೇಳಿದ್ದೆ. ಆಮೇಲೆ ಇಲ್ಲಿ ಇದೇ ರಾಯಭಾಗದಲ್ಲಿ ಇರ್ತಕ್ಕಂಥ ಒಂದು ಪ್ರೈವೇಟ್ ಹೌಸಲ್ಲಿ ಕೂಡ ನಾನು ಅದನ್ನ ಮನೆ ಹೋಗಿ ಗೊತ್ತು ಮಾಡಿದ್ದೀನಿ, ಇವತ್ತು ಬೆಳಿಗ್ಗೆನೆ ಗೊತ್ತು ಮಾಡಿದ್ದೀನಿ. ಅದನ್ನು ಕೂಡ ಕೊಡಬೇಡಿ ಅಂತಂತ ಹೇಳುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಅಂದರೆ ಎಷ್ಟು ಮಟ್ಟಿಗೆ ಇಲ್ಲಿ ನಮ್ಮ ಮೇಲೆ ಉರಿತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ಸರ್. ಇದು ಯಾರು ಮಾಡಿದಾರೆ ಅಂತ ಹೇಳ್ತೀರಾ ಸರ್? ಇದಕ್ಕೆ ಮಾಡಕ್ಕೆ ಯಾರಿದ್ದಾರೆ ಹಿಂದ್ಗಡೆ? ನೇರವಾಗಿ ಹೇಳ್ತಾ ಇದ್ದೀನಿ, ಇವತ್ತು ಬೆಳಿಗ್ಗೆಯಿಂದ ಸಂಜೆವರೆಗೂ MLA ಅವರು ಹೇಳಿದ್ದಾರೆ, MLA ಅವರು ಅದನ್ನ MLA ಅವರು JD ಅವ್ರಿಗೆ ಹೇಳಿದ್ದಾರೆ, JD ಅವರು ಪ್ರಿನ್ಸಿಪಾಲ್ ಅವ್ರಿಗೆ ಹೇಳಿದ್ದಾರೆ ಸರ್. MLA ಅಂದ್ರೆ MLA ಹೆಸರು ತಾವು ಹೇಳ್ತೀರಾ ಸರ್? ಯಾರು ಇಲ್ಲಿ ಇರ್ತಕ್ಕಂತ MLA ಅವರು? ದುರ್ಯೋಧನ ಐವಳ್ಳಿ ಅವರು ಅವರೇ ಮಾಡ್ತಾರೆ ಸರ್. ಖಂಡಿತವಲ್ಲ, ಒಂದು 100% ಅವ್ರ ಇನ್ಸ್ಟ್ರಕ್ಷನ್ ನಿಂದನೇ ಅವ್ರನ್ನ ನೇರವಾಗಿ ಹೇಳಿದ್ದಾರೆ. ಅವ್ರು ನಮ್ಮ ಫೋನಲ್ಲಿ ಮಾತಾಡುವಾಗ್ಲೂ ಕೂಡ ಅವರು ನಾನು ಅದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ನಾನು ಅವ್ರ ಜೊತೆ ಮಾತಾಡಿದ್ದೀನಿ, ನನ್ನ ಹತ್ರ ಇದೆ, ಐ ಹ್ಯಾವ್ ಅ ರೆಕಾರ್ಡ್. ಅಲ್ಲ ಸರ್, ಇವಾಗ ಎಲ್ಲಿ ಹೊರಡ್ತೀರಾ ಅಂತ, ಇವಾಗ ಎಲ್ಲ ಲಗೇಜ್ ಪ್ಯಾಕ್ ಆಗಿದೆ. ನಾನು ಎಲ್ಲೂ ಹೊರಡೋದಿಲ್ಲ. ನನಗೆ ಎಲ್ಲೂ ಈಗ ನಾನು ಗೊತ್ತು ಮಾಡಿರೋ ಮನೆ ಕೂಡ ಇವತ್ತು ನನಗೆ ಸಿಕ್ಕಿಲ್ಲ. ಅವ್ರಿಗೂ ಕೂಡ ಅಲ್ಲಿ ರಾಜಕೀಯ ಮಾಡಿಬಿಟ್ಟು ಅವ್ರಿಗೆ ಮನೆ ಕೊಡಬೇಡಿ ಅಂತ ಹೇಳಿದ್ದಾರೆ. ಯಾರಿಗೆ ಸರ್ ಮನೆ? ನಿಮಗೆ ಆ ಓನರ್ಗೇನೆ ಹೇಳಿದ್ದಾರೆ ನಿಮಗೆ ಮನೆ ಕೊಡಬಾರದು ಅಂತ. ಮನೆ ನಾವೇನು ಗೊತ್ತು ಮಾಡಿದೀವಲ್ಲ, ಆ ಮನೆನ ಅವ್ರಿಗೆ ಕೊಡಬೇಡಿ, ತಹಸೀಲ್ದಾರ್ ಅವ್ರಿಗೆ ಕೊಡಕ್ ಹೋಗ್ಬೇಡಿ ಅಂತ ಹೇಳಿದ್ದಾರೆ. ಅದನ್ನು ಕೂಡ ಇವಾಗ ಅವರು ಬೀಗ ಹಾಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಈಗ ನಾನೆಲ್ಲೂ ಅಲ್ಲಿ ಹೊರಗಡೆ ಸಾಮಾನು ತೆಗೆದಿದ್ದೀನಿ, ಹೊರಗಡೆ ಇಟ್ಟಿದ್ದೀನಿ, ನೋಡಿ ಇಲ್ಲೇ ಇದೆಯಲ್ಲ, ವೆಹಿಕಲ್ ಎಲ್ಲ ರೆಡಿ ಮಾಡಿದ್ದೀವಿ, ಇವತ್ತು ರಾತ್ರಿನೇ ತೆಗಿಬೇಕು ಅನ್ನೋ ಒಂದು ಒಂದೇ ಕಾರಣಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ, ನಾನು ಹೊರಗೆ ಹೋಗಿ ನಾನು ಸಿದ್ಧವಾಗಿದ್ದೀನಿ ಸರ್. ಇವಾಗ ನೀವು ಇದು ಮೇಲಿನ ಅಧಿಕಾರಿ ಜಿಲ್ಲಾ ಅಧಿಕಾರಿ ಇಷ್ಟಪಡ್ತೀರಾ ಸರ್ ನಿಮ್ಗೆ? ಇಲ್ಲ, ನನಗೆ ನೋಡಿ, ನಾನು ಈಗ ಆಲ್ರೆಡಿ ನಂದು KTನಲ್ಲಿ ಕೇಸ್ ಇದೆ, ಅಲ್ಲಿವರೆಗೂ ಅದು ಇತ್ಯರ್ಥ ಆಗೋವರೆಗೂ ಖಂಡಿತವಾಗ್ಲೂ ನನಗೆ ಇರೋದಕ್ಕೆ ರೈಟ್ಸ್ ಇದೆ ಅಂತ ನಾನು ಭಾವಿಸಿದ್ದೇನೆ, ಇರ್ತೇನೆ. ಅದು ಆದೇಶ ಆಯ್ತು ಅಂದ್ರೆ ನಾನು ಯಾಕೆ ಇಲ್ಲಿ, ನಾನು ಹೊರಟೋಗ್ತೇನೆ ಸರ್. ಯಾಕಂದ್ರೆ ನೀವು ರಾಯಬಾಗ್ ತಾಲೂಕಿಗೆ ಒಂದು ತಹಸೀಲ್ದಾರ್ ಆಗಿ ಬಂದಿದ್ದೀರಾ, ನಿಮಗಾಗೋ ತರ ಮತ್ತೆ ಯಾರಿಗೂ ಆಗಬಾರ್ದು ಸರ್. ಅದಕ್ಕೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಎಲ್ಲ ಅಧಿಕಾರಿಗಳಿಗಂತೂ ಈ ರೀತಿ ಇಂಥ ಕೆಟ್ಟ ಅನುಭವ ಆಗಲೇಬಾರದು. ಯಾಕಂದ್ರೆ ಇದು ತಾಲೂಕಿಗೆ ಸಂಬಂಧಪಟ್ಟ ಆಡಳಿತಾಧಿಕಾರಿ ಹುದ್ದೆ ಇದು. ತಹಸೀಲ್ದಾರ್ ಅಂದ್ರೆ ಮತ್ತೆ ಅದಕ್ಕೆ ಘನತೆ ಗೌರವ, ಅದರದೇ ಆದ ಘನತೆ ಗೌರವ ಇರುತ್ತೆ. ಅಂತ ಅಧಿಕಾರಿಗಳನ್ನ ಈ ರೀತಿ ಫುಟ್ಪಾತ್ ಅಲ್ಲಿ ತಂದು ಬಿಡ್ತಾರೆ ಅಂತಂದ್ರೆ ನಾವ್ ಇನ್ನೇನ್ ಎಲ್ಲಿದೆ, ಯಾರಿಗೇನ್ ಕೇಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್. ಇವಾಗ ಕೊನೆದಾಗಿ ಏನ್ ಹೇಳ್ತೀರಾ ಸರ್ ನೀವು? ಇವಾಗಂತೂ ಸರ್ ಎಲ್ಲೂ ಹೋಗಕ್ಕಾಗಲ್ಲ ಸರ್. ಈ ಕೊನೆದಾಗಿ ಇದು ವಿಡಿಯೋ ಏನಿದೆ, ಆ ಮೇಲ ಅಧಿಕಾರಿಗಳು ಯಾರು ಮಾಡ್ತಿದ್ದಾರೆ ನೋಡಿ, ತಲುಪೋರ್ಗಲ್ಲ. ನನಗೆ ಇವ್ರಿಗೆ ಬೆಳಿಗ್ಗೆಯಿಂದ ಕೊಟ್ಟಿರ್ತಕ್ಕಂಥ ಟಾರ್ಚರ್ಗಳು ನೋಡಿದ್ರೆ ನಾನು ಖಂಡಿತವಾಗ್ಲು ನನಗೆ ಎಲ್ಲಿ ಮನೆ ಅಂತೂ ಸಿಗಲಿಲ್ಲ, ತಪ್ಪಿಸಿದ್ದಾರೆ. ನಾನು ಸಾಯಂಕಾಲ ಶಿಫ್ಟ್ ಆಗಬೇಕಾಗಿತ್ತು, ಯಾಕಂದ್ರೆ 2 ದಿನ ಕಾಲಾವಕಾಶ ತಗೊಂಡಿದ್ದೆ JD ಅವ್ರ ಹತ್ರ, ನನಗೆ ಅದನ್ನ ಮಿಸ್ ಮಾಡಿದ್ದಾರೆ. ಸೊ ಈಗ ನಾನೇನಂತಂದ್ರೆ ಹೊರಗಡೆ ಇಲ್ಲೇ ಇರ್ತೀನಿ, ನನಗೇನು ಕಳೆಯೋದೇನು ದೊಡ್ಡ ವಿಚಾರ ಏನಲ್ಲ. ನನ್ನ ಸಾಮಾನುಗಳನ್ನ ಇಲ್ಲೇ ಇಟ್ಕೊಂಡ್ಬಿಟ್ಟು, ನನ್ನ ಸರಕು ಸರಂಜಾಮಗಳನ್ನ ಇಲ್ಲೇ ಇಟ್ಕೊಂಡು ನಾನು ರಾತ್ರಿ ಇಲ್ಲೇ ಇರ್ತೀನಿ, ಇಲ್ಲಿ ಯಾರು ಇರೋ ಅವಶ್ಯಕತೆ ಇಲ್ಲ, ನಾನು ಇಲ್ಲಿ ಇರೋದಕ್ಕೆ ಸಿದ್ಧ ಇದ್ದೀನಿ. ಅಲ್ಲ ಸರ್, ಸರಿಯಾಗಿ ನಿಮಗೆ ಇಷ್ಟೊಂದು ಹರಾಸ್ಮೆಂಟ್ ಅಂದ್ರೆ ಸಾಮಾನ್ಯ ಪ್ರತಿನಿಧಿಗಳು ಏನಾಗ್ಬೋದು? ಅದನ್ನ ಸಾರ್ವಜನಿಕರು ಅದನ್ನ ಪ್ರಶ್ನೆ ಮಾಡಬೇಕು, ಅದನ್ನ ಸಾರ್ವಜನಿಕರು ಯೋಚನೆ ಮಾಡಬೇಕು. ಈಗ ನಾನು ಅದ್ರ ಬಗ್ಗೆ ನನ್ನ ವೈಯಕ್ತಿಕವಾಗಿ ನನ್ನ ನೋವಾಗಿರೋದನ್ನ ನಾನು ಹೇಳ್ಬೋದು, ನಾನು ಬೇರೆ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಈಗೆಲ್ಲ ನೀವು ಯಾವ ಕಡೆಯಿಂದ ಬಂದ್ರು ನನಗೆ ಗೊತ್ತಿಲ್ಲ, ಬಟ್ ನೀವು ಇಲ್ಲಿ ಒಂದು ಸಿಚುವೇಶನ್ ನೀವು ಫೈಂಡ್ ಔಟ್ ಮಾಡಿದ್ರಿ.
ನೀವು ನನಗೆ ಸ್ಪಂದಿಸಿದ್ರಿ ಅಷ್ಟೇ ನಿಮಗೆ ಮುಗಿತು ಹೋಯ್ತು. ಇಲ್ಲಿ ಏನ್ ನಡೀತಾ ಇದೆ ನಿಮಗೂ ಗೊತ್ತಿಲ್ಲ, ಯಾಕಂದ್ರೆ ನಾನು ಎಲ್ಲಿ ಹೋಗ್ಲಿ ಅಂತ ನಾನು ಏನ್ ಯೋಚನೆ ಮಾಡ್ಬೇಕು. ಸರ್, ಈಗ ಹಿಂದಿನ ತಹಶೀಲ್ದಾರರು ಚಂದ್ರಕಾಂತ್ ಭಜಂತ್ರಿ ಸರ್ ಇಲ್ಲಿ ಹೊರಗಡೆ ಕುತ್ಕೊಂಡಿದ್ದಾರೆ. ಸೊ ಯಾಕೆ ಇಲ್ಲಿ ಕುತ್ಕೊಂಡಿದ್ದಾರೆ? ಆಮೇಲೆ ಇದೇನು ವಸತಿ ಗೃಹ, ಇದು ಯಾರ್ದು? ಆಮೇಲೆ ನೀವು ಯಾರು? ಅವ್ರನ್ನ ಹೊರಗಡೆ ಹಾಕೋ ಕಾರಣ ಏನು? ಕಿತ್ತರಾಣಿ ಚೆನ್ನಮ್ಮ ವಸತಿ ಶಾಲೆ ಅಂತ ಬ್ಯಾಕ್ವರ್ಡ್ ಗೇಟಲ್ಲಿರೋ ನಾಗರಾಳ್ ಗೇಟ್ ಬರುತ್ತೆ. ಪ್ರೆಸೆಂಟ್ಲಿ ಭಜಂತ್ರಿ ಸರ್ ಅವರು ನಮ್ಮ ಪಾಟ್ಸಲ್ಲಿ ಒಂದು 3 ತಿಂಗಳಿಂದ ಜೆ ಡಿ ಮೇಡಮ್ ಅವರು ಪರ್ಮಿಷನ್ ತೊಗೊಂಡು ಇಲ್ಲಿ COVID-19 ಇದರಲ್ಲಿ ಇದು IBಯಲ್ಲಿ ಪಾಸಿಟಿವ್ ಒಬ್ರಿಗೆ ಪಾಸಿಟಿವ್ ಅಂತ ಅವರು ಅಡುಗೆ ಮಾಡೋರಿಗೊಬ್ರಿಗೆ ಸಸ್ಪೆಕ್ಟಸ್ ಆಗಿರೋದ್ರಿಂದ ಅವರು ನಮ್ಮ ಪ್ರಿಮೈಸಲ್ಲಿ ಬಂದು ನಮ್ಮ ಜೆ ಡಿ ಮೇಡಮ್ ಅವ್ರ ಪರ್ಮಿಷನ್ ತೊಗೊಂಡು ಇಲ್ಲಿ ಇದ್ಬಿಟ್ರು. ಆಮೇಲೆ ತಿಕ್ಕ ಅವರು ಮತ್ತೆ ಇವಾಗ ಯಾಕೆ ಅಲ್ಲಿ ಮಾಡಿಸ್ತಾ ಇದ್ರಿ ಅವರನ್ನು? ಹೊರಗಡೆ ಹಾಕಿ ನೀವು ಬೀಗ ಹಾಕಿದಿರಿ, ಯಾಕೆ ಹಾಕಿದಿರಿ ಅಂತ? ಲಾಸ್ಟ್ ವೀಕ್ ಸಾಹೇಬ್ರ ಟ್ರಾನ್ಸ್ಫರ್ ಆಯ್ತು ಅಂತಂದ್ರು. ಅದಕ್ಕೆ ಜೆ ಡಿ ಮೇಡಮ್ ಅವರು ಅಲ್ಲಿಂದ ಅವ್ರ ಪ್ರಿಮೈಸಿಸನ್ನು ಖಾಲಿ ಮಾಡಿಸ್ಕೊಡಿ ಖಾಲಿ ಮಾಡಿಸ್ಕೊಡಿ ಅಂತೇಳಿ ಹೇಳ್ತಾ ಇದ್ರು. ಸೊ ಅದಕ್ಕಾಗಿ ಸಾಹೇಬ್ರ ಜೊತೆನೂ ಮಾತಾಡಿದೆ. ಆಮೇಲೆ ಅವರು ಸರ್ ತಾವು ಒಂದು ಹುದ್ದೆನಲ್ಲಿ ಇಟ್ಕೊಂಡು ಇವಾಗ ಅವರು ಒಂದು ತಹಸೀಲ್ದಾರ್ ಸ್ಥಾನದಲ್ಲಿ ಇದ್ದವರು, ಇವಾಗ ಟೈಮ್ ನೋಡಿದ್ರೆ 12 ಗಂಟೆ ಆಗ್ಬಿಟ್ಟಿದೆ ಸರ್. ಇವಾಗ ಅವರು ಇವಾಗ ಎಲ್ಲಂತ ಹೋಗ್ಬೇಕು ಸರ್? ಅವರಂತೂ ಇಲ್ಲವರೆಲ್ಲ ಇವಾಗ ಎಲ್ಲ ಕಡೆಯಿಂದ ಟಾರ್ಚರ್ ಮಾಡಿದ್ರೆ ನೀವು ತಿಳಿದವರು, ನಿಮ್ಗೆ ಯಾರ್ಯಾರು ಕಾಲ್ ಮಾಡಿದ್ರು, ನಿಮ್ಗೆ ಏನಂತ ಹೇಳಿದ್ರು ಸರ್, ಅದನ್ನೆಲ್ಲ ತಾವು ಹೇಳ್ಬೋದಾ ಸರ್? ನಿಮ್ಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ನೀವು ನಮ್ಮ ಮುಂದೆ ಹೇಳ್ಕೋಬೋದಾ ಸರ್? ಜೆ ಡಿ ಮೇಡಮ್ ಅವ್ರಿಗೆ ಇದು ಹೇಳಿದ್ರು, ಕೋಡ್ ಅಂತ ಹೇಳಿದ್ರು, ಅವರೇ ಇವಾಗ ಬಿಡ್ ಅಂತ ಹೇಳ್ತಾ ಇದ್ದಾರೆ. ಬಿಡ್ಸ್ ಅಂತ ಅಂದ್ರೆ ಪ್ರಿಮೈಸಸ್ ಖಾಲಿ ಮಾಡಿಸ್ಕೊಡಿ ಅಂತ ಹೇಳ್ತಾ ಇದ್ರು. ಸೊ ಖಾಲಿ ಮಾಡಿಸ್ಕೊಡ್ತಾ ಇದ್ವಿ. ಶಾಸಕರು ಏನಾದ್ರು ನಿಮ್ಗೆ ಹೇಳಿದ್ರಾ? ಸರ್ ಇಲ್ಲ ಸರ್, ನೀವು ಏನ್ ಪರವಾಗಿಲ್ಲ, ಏನಿದ್ರೆ ಹೇಳಿದ್ರೆ ಹೇಳ್ಬಹುದು. ಆಮೇಲೆ ಜೆ ಡಿ ಮೇಡಮ್ ಅಂತಿದ್ದೀರಾ ಸರ್, ಆ ಜೆ ಡಿ ಮೇಡಮ್ ಸರ್ ಹೆಸರು ಹೇಳ್ಬೋದಾ ಸರ್? ಎಲ್ಲ ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ, ನಮ್ಗೆ ನಾಲೆಜ್ ಇಲ್ಲ. ಜೆ ಡಿ ಅಂದ್ರೆ ಮಾಸಾಲಿಗೌಡ್ರು ಸರ್. ಇವಾಗ ಏನ್ ಅರ್ಜೆಂಟ್ ಏನಾದ್ರು ಇದೆಯಾ? ಇದು ಯಾರು ಸ್ವಂತ ಮನೆನಾ ಅಥವಾ ಗೌರ್ಮೆಂಟ್ ಕ್ವಾರ್ಟರ್ಸಾ ಸರ್? ಇದು ಇದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬರುವಂತಹ ಸರ್. ಇವಾಗ ಅವರು ಪೊಸಿಷನ್ ಅಲ್ಲಿ ಇದ್ದಾಗ ಆ ತರ ಸರ್, ಇವಾಗ ಅವರು ಪೊಸಿಷನ್ ಇಲ್ಲ ಈ ತರ ಹೊರಗೆ ಹಾಕೋದು ಸರ್, ಇದು ತಪ್ಪಲ್ಲ ಸರ್? ಇದಕ್ಕೇನ್ ಹೇಳ್ತೀರಾ ಸರ್ ನಿಮ್ ಮೇಲಧಿಕಾರಿಗಳಿಗೆ? ಸರ್ ಮೇಲಿನವರು ಹೇಳ್ದಂಗೆ ನನ್ಗೆ ಅಷ್ಟೇ ಮಾಡಿದ್ದೀನಿ ಸರ್, ಕೆಲಸ ಮಾಡಿದ್ದೀನಿ ಮಾಡ್ತಾ ಇದ್ದೀನಿ. ಪ್ರೆಸೆಂಟ್ಲಿ ಇವಾಗೂ ಕೂಡ ಮೇಡಮ್ ಅವ್ರ ಜೊತೆ ಮಾತಾಡಿದೆ. ಮತ್ತೆ ಅವ್ರ ಮೇಡಮ್ ಅವರು ಇವತ್ತೊಂದು ದಿವಸ ಇರಿ ಅಂತಲೂ ಕೂಡ ಅವ್ರಿಗೆ ಸಾಹೇಬರಿಗೂ ಕೂಡ ಫೋನಲ್ಲಿ ಹೇಳಿದ್ರು. ನನ್ನ ಮೊಬೈಲಲ್ಲೇ ಮಾತಾಡಿದಾಗ ಭಾಳಷ್ಟು ಒತ್ತ ಇತ್ತು. ಈಗೂ ಕೂಡ ಇರಂತಲೂ ಸಾಹೇಬರಿಗೂ ಕೂಡ ಹೇಳಿದ್ರು. ಹಂಗಲ್ಲ ಸರ್, ಈಗ ಸಾಮಾನು ಎಲ್ಲ ಹೊರಗಡೆ ಇಟ್ಟಿದ್ದೀರಿ, ಮಟೀರಿಯಲ್ ಎಲ್ಲ ಗಾಡಿ ಫೀಲ್ ಆಗಿದೆ, ಬೇಕಾದ್ರೆ ನೀವು ನೋಡ್ಬೋದು ಇಲ್ಲಿ ಎಲ್ಲ ಮಟೀರಿಯಲ್ ಹೊರಗಡೆನೆ ಹಾಕಿದ್ದಾರೆ. ಸೊ ಇಷ್ಟೆಲ್ಲ ಮಾಡಿಸಿ ಇವಾಗ ನೀವು ಇರ್ಬೋದು ಮಾಡ್ಬೋದು ಅಂತ ಹೇಳಿದ್ರು ಸಾಹೇಬ್ರು. ಶಿಫ್ಟ್ ಆಗ್ತಾ ಇದ್ರು ಇವಾಗ ಸಡನ್ ಸರಿ, ಅದು ರೂಮ್ ಏನೋ ಸಮಸ್ಯೆ ಆಗಿದೆ ಅಂತಂದ್ರು. ಮತ್ತೆ ನಿಮ್ ಶಾಸಕರು ಏನೋ ಕಾಲ್ ಮಾಡಿದ್ರು ಅಂತ ಹೇಳ್ಪಟ್ರಿ, ಅದು ನಾವು ಕೇಳಿದ್ವಿ. ನಮ್ಮ ತಹಶೀಲ್ದಾರ್ ಸಾಹೇಬ್ರು ಹೇಳಿದ್ರು ಶಾಸಕರಿಂದ ನಿಮ್ ಕಾಲ್ ಬಂದಿತ್ತು ಅಂತ. ಏನಕ್ಕೆ ಬಂದಿತ್ತು ಅಂತ ಸರ್? ಇವಾಗ ದಯವಿಟ್ಟು ನಿಮ್ ಮೊಬೈಲ್ ನಲ್ಲಿ ಸ್ವಲ್ಪ ತೆಗೆದು ಟೈಮ್ ಎಷ್ಟಾಗಿದೆ ಅಂತ ಹೇಳ್ತೀರಾ ಸರ್? ದಯವಿಟ್ಟು ಟೈಮ್ ಎಷ್ಟಾಗಿದೆ ಸರ್ ಮೊಬೈಲ್ ಅಲ್ಲಿ ತೋರಿಸಿ ಸರ್, ಟೈಮ್ ಎಷ್ಟಾಗಿದೆ ಸರ್ ಮೊಬೈಲ್? ಸರ್ ಇವಾಗ 11:15 ಇವಾಗ ಒಂದು ದಂಡಾಧಿಕಾರಿಯನ್ನ ಈ ತರ ಹರಾಸ್ಮೆಂಟ್ ಮಾಡಿ ಹೊರಗೆ ಹಾಕಿ ಹಾಕಿದ್ರೆ ಸರ್ ಅವ್ರು ಎಲ್ಲಿ ಹೋಗ್ಬೇಕು ಸರ್? ಸರ್ ಏನ್ ಹೇಳ್ತೀರಾ ಸರ್, ಟೈಮ್ ಎಷ್ಟಾಗಿದೆ? ಅಷ್ಟು ಮಾತಾಡ್ಬೇಡಿ ಸರ್, ಇದು ಯಾರಿಗೂ ತೊಂದರೆ ಇಲ್ಲ ಸರ್. ಇದು ನಾವ್ ಏನಕ್ ಮಾಡ್ತಿದೀವಿ ಅಂದ್ರೆ ಮೇಲಾಧಿಕಾರಿ ಗೊತ್ತಾಗಬೇಕು ಸರ್, ಮುಂದೆ ರಾಯಬಾಗ್ ತಾಲೂಕಿಗೆ ಯಾರಾದ್ರೂ ಬರಬೇಕಾದ್ರೆ ಸ್ವಾಗತಿಸಿ ಬರಬೇಕು, ಸ್ವಾಗತ್ ಮಾಡ್ಬ, ಏಕಂದ್ರೆ ರಾಯಬಾಗ್ ತಾಲೂಕು ಅಂತ ಹೆದರಿ ಯಾರು ಹಿಂದೆ ಸರಿಬಾರ್ದು. ಸೊ ಅದಕ್ಕೋಸ್ಕರ ಮಾಡ್ತಿದ್ವಿ ಸರ್. ಇದು ನಿಮಗೇನಲ್ಲ, ಇಲ್ಲಿ ಏನ್ ನಡೀತಾ ಇದೆ ನಮ್ಗೆ ಸತ್ಯ ಘಟನೆ ಬೇಕಿತ್ತು ಸರ್, ಅದಕ್ಕೋಸ್ಕರ ವಿಡಿಯೋ ಮಾಡಿದ್ವಿ ಸರ್. ಧನ್ಯವಾದಗಳು ಸರ್. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್,
ಕೆಂಗೇರಿ ಮೈಸೂರು ರೋಡ್ ಮತ್ತು ರಿಂಗ್ ರೋಡ್ ಬಾಣಸವಾಡಿ. ಮೊಬೈಲ್ ನಂಬರ್ 9483342695 9632983695 9448244695 Another number 9482302695 ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ ಮೈಸೂರು ರೋಡ್ ಮತ್ತು ರಿಂಗ್ ರೋಡ್ ಬಾಣಸವಾಡಿ. ಮೊಬೈಲ್ ನಂಬರ್ 9483342695 9632983695 9448244695 Another number 9482302695 ರಾಘವೇಂದ್ರ ಜ್ಯೋತಿಷಾಲಯ ಕಷ್ಟಕಾಲದಲ್ಲಿ ಕಾಮಧೇನು. ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗ ಮಂದಿರ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ, ಪಂಡಿತ್ ಶ್ರೀ ಪಿ ಎಂ ಶರ್ಮಾ. ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ. ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ. ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ. ಆದರೆ ಸಮಸ್ಯೆಗಳಿಗೆ ಅದರದೇ ಆದ ಪರಿಹಾರ ಇರುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಆರೋಗ್ಯ, ಸಂತಾನ, ಸಾಲಬಾಧೆ, ವ್ಯಾಪಾರ, ಹಣಕಾಸು, ಮದುವೆ, ದಾಂಪತ್ಯ ಕಲಹ, ಪ್ರೇಮ ವಿಚಾರ, ಕೋರ್ಟ್ ಕೇಸ್, ರಾಜಕೀಯ ಹಾಗೂ ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಧನವಶ, ಜನವಶ, ಶತ್ರುನಾಶ, ಸ್ತ್ರೀ ಪುರುಷ ಪ್ರೇಮ, ಸ್ತಂಭನ, ದಿಗ್ಬಂಧನ, ಉಚ್ಚಾತನಾದಂಥ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭಿಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ. ಪಂಡಿತ್ ಪಿ ಎಂ ಶರ್ಮಾ, ದೂರವಾಣಿ ಸಂಖ್ಯೆ 9731256246 9731256246 ಆರೋಗ್ಯ ನಿರ್ವಹಣೆ ಸಂಸ್ಥೆ ಬಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳನ್ನು ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನ ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನ ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶ.
ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರಾ ಮತ್ತು ಗೌರವದಿಂದ ವರ್ತಿಸುತ್ತಾರಾ. ಸಿದ್ಧಾಂತ ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್, ಹೊಲಿಗೆ ನಿರ್ವಹಣೆ, ರೆಕಾರ್ಡಿಂಗ್ ಇಸಿಜಿ, ಮಾನಿಟರಿಂಗ್ ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಿಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ. ತರಬೇತಿಯಲ್ಲಿ ಆಯ್ಕೆಯಾದ 30 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಹಾಗೂ ಸ್ಟೈಪೆಂಡ್ ಸಹ ನೀಡಲಾಗುವುದು. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು